ವೀಕ್ಷಕರೇ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನದ ಪರವಾಗಿದೆ, ದೇಶದ ಸೈನಿಕರ ಮನೆ ಕುಗ್ಗಿಸುವ ಕೆಲಸ ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ಸಂಸದ ಸುರೇಶ್ ಅಂಗಡಿ ಆರೋಪ. ಸೊರಟೂರಿನಲ್ಲಿ ನಿಸ್ವಾರ್ಥ ಸೇವೆ ಮಾಡುತ್ತಿರುವ ಯುವಕರು, ರಾತ್ರಿ ಶಾಲೆ ಮೂಲಕ ಉಚಿತ ಶಿಕ್ಷಣ ನೀಡುತ್ತಿರುವ ಸಮಾಜ ಸೇವಕರು, ನಿಸ್ವಾರ್ಥ ಸೇವೆ ಕಡೆಗೆ ಸರ್ಕಾರ ಗಮನ ಕೊಡಲಿ ಎಂದ ಗ್ರಾಮಸ್ಥರು. ದೇಶ ವಿರೋಧಿಗಳಿಗೆ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಕೊಡುತ್ತಿದೆ ಮತ್ತು ವೈರಿ ದೇಶವಾದ ಪಾಕಿಸ್ತಾನದ ಪರ ಕೆಲಸ ಮಾಡುತ್ತಿದೆ ಎಂದು ಸಂಸದ ಸುರೇಶ್ ಅಂಗಡಿ ಆರೋಪಿಸಿದ್ದಾರೆ. ಇಂದು ಬೆಳಗಾವಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡುವ ಕೆಲಸವನ್ನು ಮಾಡುತ್ತಾ ಬಂದಿದೆ ಎಂದು ಆರೋಪಿಸಿದರು. ಇಲ್ಲಸಲ್ಲದ ಹೇಳಿಕೆಗಳನ್ನು ನೀಡುವುದರ ಮೂಲಕ ಸೈನಿಕರ ಮನೋಬಲವನ್ನು ಕುಗ್ಗಿಸುವ ಪ್ರಯತ್ನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಮತದಾರರನ್ನು ತನ್ನತ್ತ ಸೆಳೆಯಲು ಮಾಡುತ್ತಿರುವ ಪ್ರಯತ್ನದಲ್ಲಿ ದೇಶದ ಭದ್ರತೆಯನ್ನೇ ಮರೆಯುತ್ತಿದೆ ಎಂದರು. ಮಾಜಿ ಶಾಸಕ ಫಿರೋಜ್ ಸೇಠ್ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದು ಬೇಕಿದ್ದರೆ ಸಿಬಿಐ ತನಿಖೆಗೆ ಒಪ್ಪಿಸಲಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಶೋಕ್ ಪಟ್ಟಣ್ಣ ಅವರು, ಅಶೋಕ್ ಪಟ್ಟಣ್ಣ ಅವರು ಇದರ ಬಗ್ಗೆ ಫಿರೋಜ್ ಶೆಟ್ಟಿ ಅವರು ನನ್ನ ಬಗ್ಗೆ ಭಾಳ ಗೌರವವಾಗಿ ಮಾತಾಡಿದ್ದಾರೆ. ನಾನು ಎಂದೂ ಫಿರೋಜ್ ಶೆಟ್ಟಿ ಬಗ್ಗೆ ಎಂದೂ ಗೌರವವಾಗಿ ಮಾತಾಡಿಲ್ಲ. ಬೇಕಾದ್ರೆ ಅವರು ಸಿ ಬಿ ಐ ಕೊಡಲಿ, ಎಲ್ಲ ಬೆಳಗಾವಿಯಲ್ಲಿ ಎಕ್ಸ್ಪ್ಲೋಸ್ ಆದಂಥ ಲ್ಯಾಂಡ್ಗಳ ಬಗ್ಗೆ ಲೆಟ್ ಹಿಮ್ ಗಿವ್ ಇಟ್ ಟು ಸಿ ಬಿ ಐ. ರಾಮದುರ್ಗ ಶಾಸಕ ಮಹದೇವಪ್ಪ ಯಾದವಾಡ್ ಮಾತನಾಡಿ, ನಾನು ಮಸೀದಿ ಮೇಲಿರುವ ಧ್ವಜ ಸುಟ್ಟಿರುವುದಾಗಿ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದು, ಅವರ ಹತ್ತಿರ ಸಾಕ್ಷಿಗಳಿದ್ದರೆ ಖಾತರಿಪಡಿಸಲಿ. ಎಲ್ಲದಕ್ಕೂ ನಾವು ಸಿದ್ಧರಾಗಿದ್ದೇವೆ. ನಾವು ಯಾವುದೇ ತಪ್ಪು ಮಾಡಿಲ್ಲ. ದೇಶ ವಿರೋಧಿಗಳ ವಿರುದ್ಧ ಹೋರಾಟ ಮಾಡಿದ್ದೇವೆ ಎಂದರು. ಎಣ್ಣೆ ಸಕ್ಕರೆ ಕಡಿಮೆ ಮಾಡಬೇಕು ತಮ್ಮದೇ ವಿಶೇಷ. ಅವ್ರು ಕಡಿಮೆ ಅವ್ರವ್ರಿಗೆ ಐತೆ, ನಮ್ಗೆ ಎಂತ ಕರೆ ನಾವೇನು ಹೇಳಿದ್ರು ರಾಷ್ಟ್ರದ ಬಗ್ಗೆ ನಮ್ದು ಇದು. ಬೆಳಗಾವಿ ಎಂಎಲ್ಸಿ ಮಹಾಂತೇಶ್ ಕವಟಗಿಮಠ ಮಾತನಾಡಿ, ಮಾರ್ಚ್ 10ರಂದು ಬೆಳಗಾವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಆಗಮಿಸುತ್ತಿದ್ದು, ಮೋದಿ ವಿಜಯ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಚಿಕ್ಕೋಡಿಯಲ್ಲಿ ಹಮ್ಮಿಕೊಳ್ಳಲಿದ್ದೇವೆ ಎಂದರು. ಕಾರ್ಯಕ್ರಮದ ಮೂಲಕ ಎಲ್ಲ ಕಾರ್ಯಕರ್ತರು ಸೇರಿ ಈ ಬಾರಿ ಚುನಾವಣೆಯಲ್ಲಿ ಬೆಳಗಾವಿಯನ್ನು ಉಳಿಸಿಕೊಳ್ಳಲು ಮತ್ತು ಚಿಕ್ಕೋಡಿಯನ್ನು ಕಾಂಗ್ರೆಸ್ನಿಂದ ಕಿತ್ತುಕೊಳ್ಳಲು ಒಗ್ಗಟ್ಟಾಗಿ ಕೆಲಸ ಮಾಡಲಿದ್ದೇವೆ ಎಂದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರತಕ್ಕಂಥ ಸಭೆ ಬಹುತೇಕ ಚುಕ್ಕೋಡಿಯಲ್ಲಿ ಆಗುವುದು ಖಚಿತವಾಗಿದೆ. ಇವತ್ತು ಮಧ್ಯಾಹ್ನ ಇವತ್ತು ಸ್ಥಳ ನಿರ್ಧಾರ ಆಗಲಿದೆ. ಸ್ಥಳ ಪರಿಶೀಲನೆ ಮಾಡಿ ಸ್ಥಳವನ್ನು ಚುಕ್ಕೋಡಿಯಲ್ಲಿ ನಿರ್ಧಾರ ಮಾಡಲಾಗುವುದು. ಅದೇ ದಿನ ಸಾಯಂಕಾಲ 4 ಗಂಟೆಗೆ ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಸವದತ್ತಿ ವಿಧಾನಸಭಾ ಕ್ಷೇತ್ರದ ಯರಗಟ್ಟಿಯಲ್ಲಿ ನೂತನ ತಾಲೂಕಾಗಿರ್ತಕ್ಕಂಥ ಯರಗಟ್ಟಿಯಲ್ಲಿ ಸಾರ್ವಜನಿಕರು ಮತ್ತು ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸರ್ಪಡಿ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸಹಿತ ಆ ಒಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಸಾಸಿವೆಯಷ್ಟು ಕೆಲಸ ಮಾಡಿ ಸಾಗರದಷ್ಟು ಪ್ರಚಾರಕ್ಕೆ ಹಂಬಲಿಸುವ ಜನರ ಮಧ್ಯೆ ಸನ್ಮಾನಗಳಿಗೆ ಆಸೆ ಪಡದೆ ಪ್ರಚಾರಕ್ಕೆ ಜೋತು ಬಿಡದೆ ನಿಸ್ವಾರ್ಥ ಸೇವೆಯ ಮೂಲಕ ಶಿಕ್ಷಣ ನೀಡುತ್ತಿರುವ ಇವರ ಕೆಲಸವನ್ನು ನೋಡಿದರೆ ನೀವು ಕೂಡ ಬೇಷ್ ಅಂತೀರಾ, ಅದು ಎಲ್ಲಿ ಅಂತೀರಾ? ಹಾಗಾದ್ರೆ ಹಿಸ್ಟೋರಿಯೊಮ್ಮೆ ನೋಡಿ. ಸಮಾಜ ಸೇವೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಪ್ರಚಾರ ಪಡೆದುಕೊಳ್ಳಲು ಇಂದು ಮಾರ್ಗೋಪಾಯ ಅನ್ನುವಂತಾಗಿದೆ. ರಾಜಕೀಯ ಪ್ರತಿನಿಧಿಗಳು ಮತದಾರರನ್ನು ಸೆಳೆಯಲು ಸೇವೆಯ ರೂಪ ಧರಿಸಿದರೆ ಇನ್ನೂ ಕೆಲವರು ನಾನಾ ರೀತಿಯಲ್ಲಿ ಸೇವೆಯ ನೆಪದಲ್ಲಿ ಹೆಸರನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುವ ಹಲವಾರು ಪ್ರಸಂಗಗಳನ್ನು ನಾವು ನೋಡಿರುತ್ತೇವೆ. ಆದರೆ ಗದಗ ತಾಲೂಕಿನ ಸೊರಟೂರು ಗ್ರಾಮದ ಶಿವಪುತ್ರಪ್ಪ ಹಂಪಿಹುಳಿ ಮತ್ತು ಯಲ್ಲಪ್ಪ ಅಡ್ನೂರಿ ಎನ್ನುವರು ಯಾವುದೇ ಪ್ರಚಾರವನ್ನು ಬಯಸದೆ ಸನ್ಮಾನಗಳಿಗೆ ಆಸೆ ಪಡದೆ ಎಲೆಮರೆಯ ಕಾಯಂತೆ ಸಮಾಜ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ. ಅದು ವಿದ್ಯಾರ್ಥಿಗಳ ಹೃದಯದಲ್ಲಿ ಅಕ್ಷರಗಳ ಬೀಜ ಬಿತ್ತುವ ಕೆಲಸ.
ಹೌದು, ಸೊರಟೂರು ಗ್ರಾಮದ ಶಿವಪುತ್ರಪ್ಪ ಹಂಪಿಯೊಳಿ ಮತ್ತು ಯಲಪ್ಪ ಆಡ್ನೂರಿ ಎನ್ನುವ ಯುವಕರು ಬಡತನದಿಂದ ಅರ್ಧಕ್ಕೆ ಓದು ನಿಲ್ಲಿಸಿದರು. ಸಮಾಜಕ್ಕಾಗಿ ಏನನ್ನಾದರೂ ಮಾಡಬೇಕೆಂದು ಕನಸು ಕಂಡ ಇವರು ತಮ್ಮ ಓಣಿಯಲ್ಲಿ ಇದ್ದ ಭಿಕ್ಷಕರ ಬೀಡಂತೆ ಕಾಣುತ್ತಿದ್ದ ಮತ್ತು ಅವ್ಯವಹಾರಗಳ ತಾಣವಾಗಿದ್ದ ಹಳಕಂಬನ ಗುಡಿಯನ್ನು ಸಮಾಜದ ವತಿಯಿಂದ ಶುಚಿಗೊಳಿಸಿ ನಿಜವಾದ ದೇವರ ನೆಲೆಯಂತೆ ಮಾಡಿದರು. ಈ ಭಿಕ್ಷಕರ ಬೀಡಾಗಿದ್ದ ದೇವಾಲಯದಲ್ಲಿ ಸ್ವಗ್ರಾಮದ ಮಕ್ಕಳಿಗೆ ರಾತ್ರಿ ಶಾಲೆ ಪ್ರಾರಂಭಿಸಬೇಕೆಂಬ ಅಭಿಲಾಷೆ ಹೊಂದಿದ್ದ ಇವರು ಮೊದಮೊದಲು ನಾಲ್ಕಾರು ಮಕ್ಕಳಿಂದ ರಾತ್ರಿ ಶಾಲೆಯನ್ನು ಪ್ರಾರಂಭಿಸಿದರು. ಅದೇ ಮುಂದು ಮರವಾಗಿ ಬೆಳೆದು ಈಗ 40 ವಿದ್ಯಾರ್ಥಿಗಳನ್ನು ಒಳಗೊಂಡ ಆದರ್ಶ ವಿದ್ಯಾಲಯವಾಗಿ ಮಾರ್ಪಟ್ಟಿದೆ. ಯಾವ ವಾಲೆಗೂ ಕಡಿಮೆ ಇಲ್ಲ ಎನ್ನುವಂತೆ ಇಲ್ಲಿ ಪಾಠೋಪಚಾರಗಳು ನಡೆಯುತ್ತಿದ್ದು ಸಾಯಂಕಾಲದಿಂದ ರಾತ್ರಿ 9:00 ಉಪನ್ಯಾಸ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಾಡಲಾಗುತ್ತಿದೆ. ವಾರಕ್ಕೊಮ್ಮೆ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಮನೋಭಾವನೆಯನ್ನು ಬೆಳೆಸಲಾಗುತ್ತಿದೆ. ಇಲ್ಲಿ ರಾಷ್ಟ್ರೀಯ ದಿನಾಚರಣೆಗಳನ್ನು ಆಚರಿಸುವುದನ್ನು ನೋಡಿದರೆ ಮೈ ರೋಮಾಂಚನಗೊಳ್ಳುವಂತೂ ಸುಳ್ಳಲ್ಲ. ಶಾಲೆ ಬಿಟ್ಟ ನಂತರ ಶಾಲೆಯ ಮಕ್ಕಳಿಗೆ ಟಿವಿ ಮಾಧ್ಯಮಗಳಿಗೆ ಮೊರೆ ಹೋಗದೆ ವಿದ್ಯಾಭ್ಯಾಸವನ್ನು ಮಾಡಲಿ ಅಂತಂದು ಎಲ್ಲ ವಿದ್ಯಾರ್ಥಿನಿಯರನ್ನು ಕರೆದು ಕೂಡಿಸಿ ಅವರಿಗೆ 4 ಅಕ್ಷರ ಕಲಿಸಬೇಕೆಂದು ಈ ರಾತ್ರಿ ಶಾಲೆಯನ್ನು ಆರಂಭಿಸಿದರು. ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಾ ಇವರಿಗೆ ಸ್ನೇಹಿತರಿಗೆ ನಾವು ಸ್ನೇಹಿತರಾದ ಶ್ರೀ ಶಿವಪುತ್ರಪ್ಪ ರಾಮಪ್ಪ ಹಂಪಿಯೊಳಿಯವರು ನಾವು ಸಹ ಈ ರಾತ್ರಿ ಶಾಲೆಯಲ್ಲಿ ನಾವು ಭಾಗಿಯಾಗೋಣವೆಂದು ನಾವು ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಂದಿರುತ್ತೇವೆ. ಎಸ್, ಯಾವುದಕ್ಕೂ ಆಸೆ ಪಡದೆ ನಿಸ್ವಾರ್ಥ ಭಾವದಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಬರುತ್ತಿದ್ದು ಇವರಿಗೆ ಸರ್ಕಾರದಿಂದಾಗಲಿ ಸಂಘ ಸಂಸ್ಥೆಗಳಿಂದಾಗಲಿ ಯಾವುದೇ ಅನುದಾನವನ್ನು ನೀಡಲಾಗುತ್ತಿಲ್ಲ. ಈ ಯುವಕರ ಆತ್ಮವಿಶ್ವಾಸ ಮತ್ತು ಕಾರ್ಯವನ್ನು ಮೆಚ್ಚಿ ಗದುಗಿನ ಜಗದ್ಗುರು ಡಾಕ್ಟರ್ ತೋಂಟ ಸಿದ್ದಲಿಂಗ ಮಹಾಸ್ವಾಮಿಗಳು ಪ್ರತಿ ತಿಂಗಳು 1,000 ಪ್ರೋತ್ಸಾಹಧನವನ್ನು ನೀಡಲು ಮುಂದಾಗಿದ್ದು ಸರ್ಕಾರವು ಇಂತಹ ನಿಸ್ವಾರ್ಥ ಸೇವೆಗಳನ್ನು ಗುರುತಿಸಿ ಅನುದಾನ ಮತ್ತು ಸೌಲಭ್ಯಗಳನ್ನು ನೀಡಿ ಪ್ರೋತ್ಸಾಹಿಸಿದರೆ ಒಂದು ಉತ್ತಮ ಸಮಾಜವನ್ನು ರೂಪಿಸುವುದು ಬಹು ಸುಲಭ. ಸುರೇಶ್ ಜೊತೆ ಕ್ಯಾಮ್ರಾಮ್ಯಾನ್ ಶರಣಪ್ಪ ಗೌಡ ಪಾಟೀಲ್, ಸಾಕ್ಷಿ ನ್ಯೂಸ್, ಗದಗ್. ಬೆಳಗಾವಿ ಜಿಲ್ಲೆಯ ಎಂಕನ್ ಮಾಡಿ ಸರಹದ್ದಿನಲ್ಲಿರುವ ಮದ್ಯದ ಅಂಗಡಿಯನ್ನು ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು ಹುಕ್ಕೇರಿ ತಾಲೂಕಿನ ಯಮಕನ್ಮಾಡಿ ಮತ್ತು ಹತ್ತರ್ಗೆ ಮಧ್ಯದಲ್ಲಿರುವ ಮದ್ಯದಂಗಡಿ ಇದ್ದು ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಸಂಚಾರ ಮಾಡಲು ತೊಂದರೆಯಾಗುತ್ತಿದೆ. ಅದರಿಂದ ಅದನ್ನು ಅಲ್ಲಿಂದ ಸ್ಥಳಾಂತರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಸ್ತೆ ಪಕ್ಕದಲ್ಲಿ ಮದ್ಯದ ಅಂಗಡಿಯನ್ನು ಪ್ರಾರಂಭಿಸಲಾಗಿದ್ದು ಇದರಿಂದ ಹಲವಾರು ತೊಂದರೆಗಳಾಗುತ್ತಿವೆ. ವಿದ್ಯಾರ್ಥಿನಿಯರು ಶಾಲೆಗೆ ಹೋಗಲು ತೊಂದರೆಯಾಗುತ್ತಿದೆ. ಪಕ್ಕದಲ್ಲಿ ಸ್ಮಶಾನ ಇದ್ದು ಮಾಲಿನ್ಯದಿಂದ ದುರ್ವಾಸನೆ ಬರುತ್ತಿದೆ. ಆದ್ದರಿಂದ ಮದ್ಯದ ಅಂಗಡಿಯನ್ನು ಸ್ಥಳಾಂತರಿಸುವ ಕೆಲಸ ಮಾಡಬೇಕೆಂದರು. ಕಣ್ಮಡಿ ಮತ್ತು ಹತ್ತಿರಕ್ಕೆ ನಡುವೆ ಈ ಥರ ಸೇರಿದಂಗಿಟ್ರಿ ಹುಡುಗರು ಸ್ಕೂಲಿಗೆ ಹೋಗೋದು ತರಾಸಾಗತ್ತೈತಿ. ಗಂಡಸರೆಲ್ಲ ಬಂದು ಸೇರಿ ಕುಡ್ಕೊಂಡು ಬಂದು ಹೆಂಗಸಿರ್ತಾವೆ ಒಬ್ಬೊಬ್ಬರ ಒಂದು ಮಲ್ಕೊಳತ್ತಾರ ರೀ. ಸ್ಮಶಾನ ಒಂದು ಹತ್ತಿರ ಐತ್ರಿ, ಹೆಣಗ ಸುಡ ಬಿಟ್ಬಿಟ್ಟು ಸೇರೆ ಕುಡಿಯಕ್ಕೆ ಬರತ್ತಾರ ರೀ. ಆ ಹೆಣ ಸುಡೋದು ಇಲ್ಲ, ವಾಸ ಬರತೈತ್ರಿ ನಮಗೆಲ್ಲ. ಮತ್ತು ಹಿಂಗಾಗಿ ಭಾಳ ತರಾಸಾಗತ್ತೈತ್ರಿ, ಹುಡುಗರು ಸ್ಕೂಲಿಗೆ ಹೋಗ್ಬೇಕಾದ್ರೆ ತರಾಸಾಗತ್ತೈತ್ರಿ. ಅದನ್ನು ಒಟ್ಟು ಸ್ಥಳಾಂತರ ಒಟ್ಟು ಮಾಡಿರಿ, ಅದನ್ನು ಒಟ್ಟು ಅದು ಒಟ್ಟು ಸೇರಿದಂಗೆ ತೆಗಿಬೇಕು ರೀ. ಹುಡುಗರು ಸಾಲಿಗೆ ಹೋಗವ ಸಣ್ಣ ಸಣ್ಣ ಮಕ್ಕಳ, ನಮಗೊಂದು ದಿಸಕ್ಕೆ ಹೋಗಕ್ಕೆ ಅಂಜಿಗೆ ಬರಾಯ್ತಿ, ಒಂದು ಊರಾಗ ಹೋಗಕ್ಕೆ ಅಂಜಿಗೆ ಬರಾಯ್ತಿ. ಬಟ್ಟೆ ಸೇರಿ ಅಂಗಡಿ ತೆಗಿಬೇಕು, ಅಲ್ಲಿ ಸತ್ತು ಏನ ತಂದು ಒಗಿತಾರು, ಅದನ್ನು ಸುಡಾನಿಲ್ಲ. ಮತ್ತು ಸೇರೆ ಕುಡಿಯಕ್ಕೆ ಹೋಗಿ ಅಂಗಡಿಯಾಗ ಕುಣ್ತಾರೆ, ಸೇರಿ ಅಂಗಡಿ ತೆಗಿ ಅಂತಗೆಲ್ಲ ಅವ್ನು ಏನು ಸಿಕ್ಕದ ನಮಗೂ ಅನಾಥ ಹೆಂಗಸರಿಗೆ. ಮತ್ತು ಗಂಡ್ರನ್ನೆಲ್ಲ ಕೇಳ್ನು ಗಂಡ್ರ ಅವ್ರು ಸೇರಿ ಕುಡಿಯಕ್ಕೆ ಹೋಗವನ್ನ, ಮತ್ತು ಅವ್ರು ಅಂಜಾರ ಇಲ್ಲ. ಅದಕ್ಕೆ ಈಗ ಒಟ್ಟು ಎಂಕೊಂಡು ಊರಾಗ ಒಟ್ಟೆ ಸೇರೆ ಇರಬಾರ್ದು ನೋಡಪ್ಪ, ಎಂಕೊಂಡು ಊರಾಗ ಸಂದ್ರಿಗೆ ಬಂದ್ರೆ ಸೇರಿ ಅಂಗಡಿ ಅದಾವ ಅವನ್ನೆಲ್ಲ ತೆಗಿಬೇಕು. ಈ ಸಂದರ್ಭದಲ್ಲಿ ಮಂದಾಕಿನಿ ಹಟ್ಟಿ, ಮಹಾದೇವಿ ಪೊಂಗ್, ರೇಖಾ ವರ್ಗಾಲಿ, ಶಾಂತವ ವರ್ಗಾಲಿ, ನಿಂಗವ ನಾಯ್ಕರ್, ಶೋಭಾ ತೊಗರಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಶಿವರಾತ್ರಿ ನಿಮಿತ್ತ ಸಾವಿರಾರು ಭಕ್ತರು ಹುಣಗೂರು ನಗರದ ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಮಹಾಶಿವರಾತ್ರಿಯ ನಿಮಿತ್ತ ವಿವಿಧ ಹೆಸರುಗಳಿಂದ ಪ್ರಸಿದ್ಧಿ ಪಡೆದ ಶಿವನ ಆಶೀರ್ವಾದ ಪಡೆಯಲು ಹುಣಗುಂದದ ಬೆಟ್ಟದ ಮೇಲೆ ನೆಲೆಸಿರುವ ಮಲ್ಲಿಕಾರ್ಜುನನ ಸನ್ನಿಧಾನಕ್ಕೆ ಸಾಗರೋಪಾಯವಾಗಿ ಭಕ್ತ ಸಾಗರ ಹರಿದು ಬಂದಿತ್ತು. ಮಲ್ಲಿಕಾರ್ಜುನನಿಗೆ ವಿಶೇಷ ಪೂಜೆ ಅಭಿಷೇಕಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ, ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು. No. 1 ವಶೀಕರಣ ಸ್ಪೆಷಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ, ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ,
ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100ಕ್ಕೆ 101 ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900912755. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಸಾಧು ಪಂಥ ನಿಯಮದಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಆದಿಜಾಂಬವ ಅಭಿವೃದ್ಧಿ ನಿಗಮದಡಿ ನೈಜ ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಬೇಕು, ಅನರ್ಹ ಸಮುದಾಯವರನ್ನ ಕೈ ಬಿಡಬೇಕೆಂದು ಮಾತಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ಅವರು, ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಅಡಿ ಅರ್ಹ ವರ್ಗದವರನ್ನು ಕೈಬಿಟ್ಟು ಅನರ್ಹ ವರ್ಗದವರನ್ನು ಫಲಾನುಭವಿಗಳನ್ನಾಗಿ ಆಯ್ಕೆ ಮಾಡಲಾಗುತ್ತಿದೆ. ಇದರಿಂದ ಮಾದಿಗ ಸಮಾಜದವರಿಗೆ ಅನ್ಯಾಯವಾಗುತ್ತಿದೆ. ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸಿ ಮಾದಿಗ ಹಾಗೂ ಅದರ ಉಪಜಾತಿಗಳಿಗೆ ಸೇರಿರುವ ಅರ್ಹ ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಬೇಕೆಂದು ಒತ್ತಾಯಿಸಿದರು. ನಮ್ಮ ಮಾದಿಗ ಸಮಾಜದ ಜನರನ್ನ ಕೈಬಿಟ್ಟು ಬೇರೆ ಜಾತಿಗೆ ಸಂಬಂಧಪಟ್ಟಂಥ ಫಲಾನುಭವಿಗಳನ್ನು ಹೆಚ್ಚಾಗಿ ಆಯ್ಕೆ ಮಾಡಿರ್ತಾರೆ. ಮತ್ತು ಇನ್ನೊಂದು ಏನಂತಂದರೆ, ಈ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ನಿಗಮವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಆದರೆ ಇನ್ನೂ ಅಲ್ಲಿ ಈ ಆದಿ ಜನಾಂಗ ಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ನಮ್ಮ ಜನಾಂಗದ ಫಲಾನುಭವಿಗಳನ್ನ ಆ ಕಡೆ ಒಡೆದು ಡಿವೈಡ್ ಮಾಡಿ ನಮ್ಗೆ ನಮ್ಮ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು. ಯಾಕಂತಂದರೆ ಹಾಗೆ ಮಾಡೋದರಿಂದ ನಮ್ಮ ಜನಾಂಗಕ್ಕೂ ಸರಿಯಾದಂಥ ಒಂದು ಆಯ್ಕೆ ಮಾಡುವಲ್ಲಿ ಅಥವಾ ಒಂದು ಸಹಾಯ ಸವಲತ್ತುಗಳು ಸಿಗ್ತಾ ಇದ್ವು. ಆದರೆ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದನ್ನು ಒಡೆದರೂ ಸಹಿತ ಇನ್ನೂ ಅಭಿವೃದ್ಧಿ ನಿಗಮದಾಗ ನಮ್ಮನ್ನು ಇಡೋದ್ರಿಂದ ಈ ಸಲದ ಆಯ್ಕೆಯಲ್ಲಿ ನಮ್ಮನ್ನೆಲ್ಲ ಕೈಬಿಟ್ಟು ಬೇರೆ ಜನಾಂಗದವರಿಗೆ ಈ ಸೌಲಭ್ಯವನ್ನು ಅದಕ್ಕೆ
ಸಂದರ್ಭದಲ್ಲಿ ರಮೇಶ್ ರಾಯಪ್ಕೋಳ್, ಯಲ್ಲಪ್ಪ ಹುದಲಿ, ಯಲ್ಲಪ್ಪ ಕಗದಾಳ್, ಪ್ರಕಾಶ್ ಕಳಗೇರಿ, ಎಲ್ಎಸ್ ಬಚ್ಚಲ್ಪುರಿ, ರಬ್ಬಾಬು ಪೂಜೇರಿ, ಆಕಾಶ್ ಮಾದರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೆಳಗಾವಿ ಶ್ರೀ ಸಾಲೇಶ್ವರ ದೇವಸ್ಥಾನ ಟ್ರಸ್ಟ್ ಕಾಸ್ಮಾಗಿವರ ವತಿಯಿಂದ ಶಿವರಾತ್ರಿ ನಿಮಿತ್ತ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಯಿತು. ಸುಮಾರು 8,000 ಜನರು ಮಹಾಪ್ರಸಾದ ಸ್ವೀಕರಿಸಿದರು. ದೇವಸ್ಥಾನದ ಅಧ್ಯಕ್ಷರಾದ ಬಸವರಾಜ್ ಯಂಗಟ್ಟಿ ಹಾಗೂ ಸುರೇಶ್ ಕಾಟಿ, ಇರಣ್ಣ ಹುಲಿ ಹಾಗೂ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು ಹಾಗೂ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಶ್ರೀ ಸಾಲೇಶ್ವರ ದೇವರ ಕೃಪೆಗೆ ಪಾತ್ರರಾದರು. ಇಳಕಲ್ ನಗರವು ಬೂದಿ ಮುಚ್ಚಿದ ಕೆಂಡದಂತಿರುವಾಗಲೇ ಮತ್ತೊಂದು ದೇಶ ವಿರೋಧಿ ಪ್ರಕರಣ ಬಯಲಾಗಿದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕೆಲವು ದಿನಗಳ ಹಿಂದೆ ಇಳಕಲ್ ನಗರದ ವ್ಯಕ್ತಿಯೊಬ್ಬ ಪಾಕಿಸ್ತಾನ ಪರ ಫೇಸ್ಬುಕ್ನಲ್ಲಿ ಟ್ವೀಟ್ ಮಾಡಿರುವ ಘಟನೆಗೆ ಸಂಬಂಧಿಸಿದಂತೆ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ನಡೆದಿದ್ದು ಆರೋಪಿಯನ್ನು ಅಲಂಪುರ ಪೇಟೆಯ ನಿವಾಸಿ ಜಮಾದಾರ್ ಎನ್ನಲಾಗಿದೆ. ದೇಶ ವಿರೋಧಿ ಘೋಷಣೆ ಕೂಗಿದ ಕೂಡಲೇ ಅಲ್ಲಿನ ಸಾರ್ವಜನಿಕರು ಆತನನ್ನು ಸೆರೆ ಹಿಡಿದು ಥಳಿಸಿ ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ನಗರದ PSI ಅನಿಲ್ ರಾಠೋಡ್ ತನಿಖೆ ಕೈಗೊಂಡಿದ್ದಾರೆ. ಈ ಘಟನೆ ನಡೆಯುತ್ತಿದ್ದಂತೆ ಆಕ್ರೋಶಗೊಂಡ ಯುವಕರು ಸಾಯಂಕಾಲ ಪೊಲೀಸ್ ಠಾಣೆಗೆ ತೆರಳಿ ಆರೋಪಿಗೆ ಉಗ್ರ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಯುವ ಮುಖಂಡ ಯಲ್ಲಪ್ಪ ಪೂಜಾರಿ ಮಾತನಾಡಿ, ಇಳಕಲ್ ನಗರದಲ್ಲಿ ದೇಶ ವಿರೋಧಿ ಹೇಳಿಕೆ ನೀಡುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದರಿಂದ ಕೋಮು ಸಾಮರಸ್ಯ ಹದಗೆಡದಂತೆ ಶಾಂತತಾ ಸಭೆ ನಡೆಸಿ ಅಹಿತಕರ ಘಟನೆಗಳು ಜರುಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಕಂಪ್ಲಿ ತಾಲೂಕಿನ ದೇವಲಾಪುರ ಗ್ರಾಮದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಗಣೇಶ್ ಅವರ ಉಪಸ್ಥಿತಿಯಲ್ಲಿ ಸಹೋದರರಾದ ಜೆಎನ್ ಪರಶುರಾಮ್ ಮತ್ತು ಜೆಎನ್ ವೆಂಕಟೇಶ್ ಭೂಮಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಲೋಕೋಪಯೋಗಿ ಇಲಾಖೆಯ ಉಪವಿಭಾಗ ಕಂಪ್ಲಿ 2018-19 ಸಾಲಿನ SCP-TSP ಯೋಜನೆ ಅಡಿಯಲ್ಲಿ ಸುಮಾರು 17.5 ಲಕ್ಷ ವೆಚ್ಚದ ಮಂಜೂರಾದ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರ ಸಹೋದರರಾದ ಜೆಎನ್ ಪರಶುರಾಮ್, ಜೆಎನ್ ವೆಂಕಟೇಶ್ ಉಪಸ್ಥಿತಿಯಲ್ಲಿ ಭೂಮಿ ಪೂಜೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಂ ವೆಂಕಟನಾರಮ್ಮ, ಸೂರ್ಯನಾರಾಯಣ್, ತಾಲೂಕು ಪಂಚಾಯತ್ ಸದಸ್ಯ ಸಿಡಿ ಮಹದೇವ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸುರೇಶ್ ಗೌಡ, ಉಪಾಧ್ಯಕ್ಷ ಜಡಮ್ಮ, ಸದಸ್ಯರಾದ ರಾಮನ್ಗೌಡ್, ಬಸವರಾಜ್, ಉಮೇಶ್, ವೀರೇಶ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಹಲವು ದಿನಗಳಿಂದ ಉಸ್ತುವಾರಿ ಸಚಿವರಿಲ್ಲದೆ ಬಿಕ್ಕ ಎನ್ನುತ್ತಿದ್ದ ಗದಗ ಜಿಲ್ಲೆ ಪಿಟಿ ಪರಮೇಶ್ವರ್ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಹಲವು ದಿನಗಳಿಂದ ಗದಗ ಜಿಲ್ಲೆಗೆ ನೂತನವಾಗಿ ಮುಜರಾಯಿ ಇಲಾಖೆಗೆ ಸಚಿವ ಹಡಗಲ್ಗಿ ವಿಧಾನಸಭಾ ಕ್ಷೇತ್ರದ ಪಿಟಿ ಪರಮೇಶ್ವರ್ ನಾಯಕ್ ಅವರನ್ನ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಕಾಂಗ್ರೆಸ್ ಮತ್ತು JDS ನೇತೃತ್ವದ ಮೈತ್ರಿ ಸರ್ಕಾರ ಮುಂಬರುವ ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಯ ಬಗ್ಗೆ ಚರ್ಚೆ ನಡೆಸಿದ್ದು ಈ ಹಿನ್ನೆಲೆಯಲ್ಲಿ ಇಂದು AICC ಅಧ್ಯಕ್ಷ ರಾಹುಲ್ ಗಾಂಧಿ ದೇವೇಗೌಡರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಲಿದ್ದಾರೆ. ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಯ ಬಗ್ಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಚರ್ಚೆ ನಡೆಸಿದ್ದು ಇದಕ್ಕೆ ಸಂಬಂಧಿಸಿದಂತೆ ದೆಹಲಿಯ ಸಪ್ತರ್ಜಂಗ್ ರಸ್ತೆಯಲ್ಲಿರುವ ದೇವೇಗೌಡರ ನಿವಾಸಕ್ಕೆ ರಾಹುಲ್ ಗಾಂಧಿ ಇಂದು ಭೇಟಿ ನೀಡುವ ಸಾಧ್ಯತೆಗಳಿವೆ. ಸಭೆಯಲ್ಲಿ ಲೋಕಸಭಾ ಚುನಾವಣೆ ಸೀಟು ಹಂಚಿಕೆ ಕುರಿತು ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಮೂಲಗಳು ತಿಳಿಸಿವೆ. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ. 9740779854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ PM ಶರ್ಮಾ.
ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂಥ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚಿ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚಿ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ರಾ? ಇಬ್ರು ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು. ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹೇಳ್ತೀನಿ ಅದು ಏನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಅಘೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟ ದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ
ಪವಿತ್ರ ಮಂತ್ರ ದೈವ ಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪತ್ರಕೋಟೆಯಾದ ಕಲ್ಬುರ್ಗಿಯಲ್ಲಿ ಇಂದು ಬಿಜೆಪಿ ಮೆಗಾ ಸಮಾವೇಶ ನಡೆಸುತ್ತಿದ್ದು, ಇದೇ ವೇಳೆ ಉಮೇಶ್ ಯಾದವ್ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಕೈಗೆ ಬಿಗ್ ಶಾಕ್ ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಪ್ರಧಾನಿ ಮೋದಿ ಆಗಮನಕ್ಕೆ ಮುನ್ನವೇ ಉಮೇಶ್ ಯಾದವ್ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾದರು. ಪಕ್ಷದ ಬಾವುಟ ಕೊಟ್ಟು ಅವರನ್ನು ಬಿಎಸ್ವೈ ಸ್ವಾಗತಿಸಿದರು. ಈ ವೇಳೆ ಮಾತನಾಡಿದ ಉಮೇಶ್ ಯಾದವ್, ಬಹಳ ಸಂತೋಷದಿಂದ ಬಿಜೆಪಿ ಸೇರಿದ್ದೇನೆ. ಒಳ್ಳೆಯ ರೀತಿಯಲ್ಲಿ ಬಿಜೆಪಿಗೆ ಬರಮಾಡಿಕೊಂಡಿದ್ದಾರೆ. ನನಗೊಂದು ಅವಕಾಶ ಕೊಡಿ ಎಂದು ಕೈಮುಗಿದು ವಿನಂತಿಸುವೆ. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂದು ನನ್ನ ಕನಸು ಎಂದರು. ಇದೇ ಸಂದರ್ಭದಲ್ಲಿ ತಮ್ಮ ಬಾಲ್ಯವನ್ನು ನೆನಪಿಸಿಕೊಂಡ ಅವರು, 40 ವರ್ಷದ ಹಿಂದೆ ವಾಜಪೇಯಿ ಅವರು ಕಲ್ಬುರ್ಗಿಗೆ ಬಂದಿದ್ದರು. 8-10 ವರ್ಷವನಾಗಿದ್ದಾಗ ನಾನು ವಾಜಪೇಯಿ ಭಾಷಣ ಕೇಳಲು ಬಂದಿದ್ದೆ ಎಂದರು. ಇಳಕಲ್ ನಗರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವಿವಿಧ ಕಾಮಗಾರಿಗಳಿಗೆ ಶಾಸಕ ದೊಡ್ಡನಕೌಡ ಪಾಟೀಲ್ ಭೂಮಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಇಳಕಲ್ ನಗರದಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಸಹಯೋಗದಲ್ಲಿ ಡಿವಿಜನ್ ನಂಬರ್ 16ರಲ್ಲಿ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ರಿಟರ್ನಿಂಗ್ ವಾಲ್ ನಿರ್ಮಾಣ ಕಾಮಗಾರಿಗೆ ಶಾಸಕ ದೊಡ್ಡನಗೌಡ ಪಾಟೀಲ್ ಭೂಮಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ವೆಂಕಟೇಶ್ ಎಕ್ಬೋಟೆ, ಸುರೇಶ್ ನಾಗ್ಲೋಟಿ, ನಾಗಪ್ಪ ಕಣ್ಣೂರ್, ವೆಂಕಟೇಶ್ ಗುಡ್ಗುಂಟಿ, ಚೋಳಪ್ಪ ಇಂಡಿ, ಮಹಂತಪ್ಪ ಚನ್ನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬನಹಟ್ಟಿ ಗ್ರಾಮದ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಅಲೆದಾಡುವ ಅವಶ್ಯಕತೆ ಇಲ್ಲ. ಪ್ರಾಥಮಿಕ ಶಿಕ್ಷಣದಿಂದ ಪಿಯುಸಿವರೆಗೂ ಸ್ವಗ್ರಾಮದಲ್ಲಿಯೇ ಶಿಕ್ಷಣ ಪಡೆಯಬಹುದು ಎಂದು ನರಗುಂದ ಶಾಸಕ ಸಿಸಿ ಪಾಟೀಲ್ ಹೇಳಿದರು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮದಲ್ಲಿ ಕೆಪಿಎಸ್ ಹಾಗೂ ಪದವಿ ಪೂರ್ವ ಕಾಲೇಜು ಕಟ್ಟಡಗಳಿಗೆ ಮೂಲ ಸೌಕರ್ಯವನ್ನು ಒದಗಿಸುವ ಮತ್ತು ಶಿಥಿಲಗೊಂಡ ಕಟ್ಟಡಗಳನ್ನು ಮರು ನಿರ್ಮಾಣ ಮಾಡುವ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸುವುದರ ಮೂಲಕ ಶಾಸಕ ಸಿಸಿ ಪಾಟೀಲ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸದರಿ ಕಾಮಗಾರಿಗೆ ಅಂದಾಜು 1.90 ಕೋಟಿ ಅನುದಾನ ಮಂಜೂರಾಗಿದ್ದು, 2 ಅಥವಾ 3 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡಲು ಪರವಾನಿಗೆಯನ್ನು ಪಡೆಯಲಾಗಿದೆ ಹಾಗೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರವಾನಿಗೆಯಿಂದ ಈ ಕಟ್ಟಡದಲ್ಲಿ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಶೈಕ್ಷಣಿಕ ಸೌಲಭ್ಯ ದೊರೆಯುವುದರಿಂದ ವಿದ್ಯಾರ್ಥಿಗಳು ಸ್ವಗ್ರಾಮ ಬಿಟ್ಟು ಬೇರೆ ಕಡೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಬನಹಟ್ಟಿ ಗ್ರಾಮದ ರುದ್ರಸ್ವಾಮಿ ಮಠದ ಸೋಲಭಯ್ಯ ಸ್ವಾಮಿಗಳು, ಬನಹಟ್ಟಿ ಗ್ರಾಮದ ಪಂಚಾಯಿತಿ ಅಧ್ಯಕ್ಷ ಈಶ್ವರ್ಗೌಡ ಪಾಟೀಲ್, ರೇಣುಕಾ ಅವರಾದಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಪ್ರಸಾದ್, ಎಂಎಸ್ ಪಾಟೀಲ್, ಜಿಎಸ್ ಅದಪ್ನವರ್, ಇರಮ್ಮ ಜೋಗಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಖಾನಾಪುರ ಪಟ್ಟಣದ ಹಲ್ಕಾನಿ ಕ್ರಾಸ್ ರಸ್ತೆಗೆ ಸ್ಟ್ರೀಟ್ ಲೈಟ್ ಅಳವಡಿಕೆ ಮಾಡುವ ಕಾಮಗಾರಿಗೆ ಶಾಸಕಿ ಅಂಜಲಿ ನಿಂಬಾಳ್ಕರ್ ಭೂಮಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಖಾನಾಪುರ ಪಟ್ಟಣದಲ್ಲಿ ಹಲ್ಕಾನಿ ಕ್ರಾಸ್ನಿಂದ ಮಲಪ್ರಭಾ ನದಿಯ ಸೇತುವೆವರೆಗೆ ಹೊಸದಾಗಿ ನಿರ್ಮಾಣವಾದ ದ್ವಿಭಾಜಕ ರಸ್ತೆಯ ಮಧ್ಯಭಾಗದಲ್ಲಿ ಸ್ಟ್ರೀಟ್ ಲೈಟ್ ಅಳವಡಿಸಲು ಖಾನಾಪುರ ತಾಲೂಕಿನ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಭೂಮಿ ಪೂಜೆಯನ್ನು ಮಾಡುವುದರ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ತಹಶೀಲ್ದಾರ್ ಶಿವಾನಂದ ಉಳ್ಳೆಗಡ್ಡಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕಲ್ಬುರ್ಗಿ ಅಪರ ಆಯುಕ್ತರ ಕಾರ್ಯಾಲಯದ ಉಪ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎನ್ಎಚ್ ನಾಗೂರ್ ಅವರು ಗದಗ ಜಿಲ್ಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನೂತನ ಉಪ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಗದಗ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಭಾರ ಉಪ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಜಿಎಲ್ ಬಾರಾಟಾಕಿ ಅವರಿಂದ ಅಧಿಕಾರ ಸ್ವೀಕರಿಸಿದ್ದ ಎನ್ಎಚ್ ನಾಗೂರ್ ಅವರು ಈ ಹಿಂದೆ ಧಾರವಾಡ ಹಾಗೂ ಬಾಗಲಕೋಟೆ ಜಿಲ್ಲೆಯ ಉಪ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಲಿಂಗಸೂರು ಹಾಗೂ ಬಸವನ ಬಾಗೇವಾಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಧಾರವಾಡ ಜಿಲ್ಲಾಡಳಿತವು 2018ರಲ್ಲಿ ಗಣರಾಜ್ಯೋತ್ಸವದ ದಿನದಂದು ಸರ್ವತೋ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧಗ ಧಗಿಸುವ ಶಕೆಯನ್ನು ನಿಮ್ಮಿಂದ ತಡೆಯಲಾಗುತ್ತಿಲ್ಲವೇ? ರಾತ್ರಿ ಸುಖ ನಿದ್ರೆ ಮಾಡಲು ಆಗುತ್ತಿಲ್ಲವೇ? ಶಕೆಯ ಸಂಕಷ್ಟಕ್ಕೆ ಮನೆಯಲ್ಲಿ ಇರಲು ಆಗುತ್ತಿಲ್ಲವೇ? ಇನ್ವರ್ಟರ್ ಎಸಿಗಳು ಕೆಲಸ ಮಾಡುತ್ತಿಲ್ಲವೇ? ಇನ್ನು ಮುಂದೆ ಚಿಂತೆ ಬಿಡಿ. ಯಾವುದೇ ಸಾಮಾನ್ಯ ಫ್ಯಾನ್ಗಳಿಗೆ ಸಾಟಿ ಇಲ್ಲದ ಎಂತಹ ಶಾಕ್ ಸರ್ಕ್ಯೂಟ್ಗಳಿಗೆ ಜಗ್ಗದ ನಮ್ಮ ಟವರ್ ಫ್ಯಾನ್. ನಮ್ಮ ಟವರ್ ಫ್ಯಾನ್ ಅಧಿಕ ವೆಚ್ಚವಿಲ್ಲ. ಇದರ ವಿಶೇಷ ಏನೆಂದರೆ ಇತರ ಫ್ಯಾನ್ಗಳಿಗಿಂತ ತಣ್ಣನೆಯ ಗಾಳಿ ಬೀಸುತ್ತದೆ. ಇದರಲ್ಲಿರುವ 4 ಕಂಟ್ರೋಲ್ ಬಟನ್ಗಳಿಂದ ನಿಮಗೆ ಬೇಕಾದಷ್ಟು ಗಾಳಿ ಪಡೆಯಬಹುದು.
ಇದರಲ್ಲಿರುವ ವಿಶೇಷ ಮೋಟಾರ್ ಶಕ್ತಿಗೆ ಬೇರೆ ಯಾವುದೇ ಹೋಲಿಕೆ ಇಲ್ಲ. ನಾಲ್ಕು ದಿಕ್ಕಿನಲ್ಲಿ ತಣ್ಣನೆಯ ಗಾಳಿಯನ್ನು ಸುಸುತ್ತದೆ. ಈ ಟವರ್ ಫ್ಯಾನ್ ಮನೆಯ ತುಂಬೆಲ್ಲ ತಂಗಾಳಿಯನ್ನು ಸುಸುತ್ತದೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಸುಲಭವಾಗಿ ಸಾಗಿಸಬಹುದು. ಟೇಬಲ್ ಫ್ಯಾನ್ ಪಕ್ಕದಲ್ಲಿ ಮಕ್ಕಳು ಆಡುತ್ತಿರುವಾಗ ಕೈ ಹಾಕಿ ಗಾಯ ಮಾಡಿಕೊಳ್ಳಬಹುದು, ಆದರೆ ಈ ಟವರ್ ಫ್ಯಾನ್ ನಲ್ಲಿ ಅದರ ಭಯನೇ ಇಲ್ಲ. ಇದರ ಫ್ಯಾನ್ ಕೈಗೆ ತಾಕದಂತೆ ಸುರಕ್ಷಿತವಾಗಿ ನಿರ್ಮಿಸಲಾಗಿದೆ. ಇಷ್ಟು ಮಾತ್ರವೇ ಅಲ್ಲ, ನಮ್ಮ ಟವರ್ ಫ್ಯಾನ್ ಗೆ 2 ವರ್ಷ ಗ್ಯಾರಂಟಿಯೂ ಇದೆ. ನಮ್ಮ ಟವರ್ ಫ್ಯಾನ್ 3 ಕಡೆಯೂ ಪ್ಲಾಸ್ಟಿಕ್ ಕೋಟಿಂಗ್ ನಿಂದ ನಿರ್ಮಾಣ ಮಾಡಲಾಗಿದ್ದು, ಶಾಕ್ ಹೊಡೆಯುತ್ತದೆ ಎನ್ನುವ ಭಯವೇ ಬೇಡ. ನಮ್ಮ ಟೆಲಿಶಾಪಿಂಗ್ ಮೂಲಕ ಖರೀದಿಸಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ. ಹಲೋ, ವೆಲ್ಕಮ್ ಅಂಡ್ ವೆಲ್ಕಮ್ ಟು ಟೆಲಿಶಾಪಿಂಗ್, ಇಟ್ಸ್ ಮೈ ಚಾಯ್ಸ್. ಇವತ್ತು ನಾವು ಆಕರ್ಷವಾದ ಕಡಿಮೆ ಬೆಲೆಯ ಗುಣಮಟ್ಟದ ವಸ್ತುವೊಂದನ್ನು ನಾವು ನಿಮಗಾಗಿ ತಂದಿದ್ದೇವೆ. ಅದು ಆಶ್ಚರ್ಯಚಕಿತ ಪ್ರಾಡಕ್ಟ್, ಅದ್ಭುತವಾದ ಪ್ರಾಡಕ್ಟ್ ನಮ್ಮಲ್ಲಿ ಮಾತ್ರ. ಈ ಅದ್ಭುತವಾದ ಪ್ರಾಡಕ್ಟ್ ನಮ್ಮ ಟೆಲಿಶಾಪಿಂಗ್ ಬ್ರ್ಯಾಂಡ್ ಕೂಲಿಂಗ್ ಟವರ್ ಫ್ಯಾನ್. ಮನೆಯಲ್ಲಿ ಫ್ಯಾನ್ ಇರ್ಬೋದು, ಎಸಿ ಇರ್ಬೋದು, ಅಷ್ಟೇ ಅಲ್ಲದೆ 2 ಫ್ಯಾನ್ಗಳು ಇರ್ಬೋದು. ಆ 2 ಫ್ಯಾನ್ಗಳು ಇದ್ದರೂ ಕೂಡ ತಣ್ಣನೆಯ ಗಾಳಿಯೂ ಬಾರದು ಮತ್ತು ನೆಮ್ಮದಿಯ ನಿದ್ರೆಯೂ ಬಾರದು. ನಿಜ, ನಿಜಾನೇ ಹೇಳಿದೆ ಸಲೀನಾ. ಮುಖ್ಯವಾಗಿ ಆಫೀಸ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಯಲ್ಲಿ ನೆಮ್ಮದಿಯಿಂದ ವಿಶ್ರಾಂತಿ ಪಡೆಯಬೇಕೆಂದರೆ ಫ್ಯಾನ್ ವರ್ಕ್ ಆಗುವುದಿಲ್ಲ, ಎಸಿ ಸ್ಟಾರ್ಟ್ ಆಗುವುದಿಲ್ಲ. ಇದಕ್ಕೆಲ್ಲದಕ್ಕೂ ಗುಡ್ ಬೈ ಹೇಳಲು ಒಂದು ಸೊಲ್ಯೂಷನ್ ಇಲ್ಲಿದೆ. ಇದಕ್ಕೆ ಸೊಲ್ಯೂಷನ್ ನಮ್ಮ ಕಡೆಯಿಂದ ಬ್ರ್ಯಾಂಡೆಡ್ ಕೂಲಿಂಗ್ ಟವರ್ ಫ್ಯಾನ್. ಇದಲ್ಲದೆ ನಮ್ಮ ಫ್ಯಾನ್ ನಲ್ಲಿ ಮತ್ತೊಂದು ವಿಶೇಷತೆ ಇದೆ, ಅದೇನು ಗೊತ್ತಾ? ಲೆಸ್ ವೇಟ್ ಫ್ಯಾನ್. ಸೊ ಅದನ್ನು ಯಾರು ಬೇಕಾದರೂ ಬಳಕೆ ಮಾಡಬಹುದು. ಮಕ್ಕಳು, ಮಹಿಳೆಯರು ಯಾರು ಬೇಕಾದರೂ ಸುಲಭವಾಗಿ ಎತ್ಕೊಂಡು ಹೋಗಬಹುದು. ಅಷ್ಟೇ ಅಲ್ಲದೆ ನಾವು ಪಿಕ್ನಿಕ್ ಮಜೆ ಮಾಡುವುದಕ್ಕೆ ಹೊರಗಡೆ ಹೋದಾಗ ಟೇಬಲ್ ಫ್ಯಾನ್ ಮತ್ತು ಇತರ ಫ್ಯಾನ್ ಗಳನ್ನು ಎತ್ತಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದರೆ ನಮ್ಮ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಅಟ್ ದ ಲೋ ಫ್ಯಾನ್ ನಮಗಾಗಿ ಪರಿಚಯಿಸುತ್ತಿದೆ. ಯಾರು ಇನ್ನೂ ಯಾವುದೇ ತೊಂದರೆ ಪಡಬೇಕಾಗಿಲ್ಲ. ಇದನ್ನು ನೀವು ಈಗಲೇ ಖರೀದಿಸಬೇಕೆ? ಹಾಗಾದರೆ ನಿಮ್ಮ ಟಿವಿಯ ಮೇಲೆ ಕಾಣುತ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ. ನಮ್ಮ ಟವರ್ ಫ್ಯಾನ್ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ. ಪರಿಣ, ಬೇರೆ ಫ್ಯಾನ್ಗಳ ಬಗ್ಗೆ ಹೇಳಬೇಕೆಂದರೆ ಮೇಲೆ ಇರುವ ಫ್ಯಾನ್ ಅದೆಷ್ಟೇ ಜೋರು ಗಾಳಿ ಬೀಸಿದರೂ ಅದು ಬಂದು ನೆಲಕ್ಕೆ ಹತ್ತಲ್ಲ ಮತ್ತು ಮನೆಯ ತುಂಬಾ ಹರಡಲ್ಲ. ಆದರೆ ನಮ್ಮ ಟೆಲಿ ಶಾಪಿಂಗ್ ಬ್ರ್ಯಾಂಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಪರಿಚಯಿಸುತ್ತಿದೆ. ಇದರ ಬಗ್ಗೆ ಹೇಳಬೇಕೆಂದರೆ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿಯಿಂದ ನಿರ್ಮಿಸಲಾಗಿದೆ. ಇದು ಏನು ಮಾಡುತ್ತಂದ್ರೆ, ಶೆಕೆಯಿಂದ ಕೂಡಿದ ಗಾಳಿಯನ್ನು ತೆಗೆದುಕೊಂಡು ತಣ್ಣನೆಯ ಗಾಳಿಯನ್ನು ಹೊರಸೂಸುತ್ತದೆ. ಅದಕ್ಕೆ ಇದರಿಂದ ಶೆಕೆಯೇ ಆಗುವುದಿಲ್ಲ. ವಾವ್, ಟವರ್ ಫ್ಯಾನ್ ಬಳಸಿದ್ರೆ ಶೆಕೆ ಚಿಂತೆ ಇಲ್ಲ ಬಿಡು. ಹಾಗಾದ್ರೆ ಓಕೆ. ಅದಷ್ಟೇ ಅಲ್ಲ, ಈ ಟವರ್ ಫ್ಯಾನ್ ಅನ್ನು ಟೆಲಿಶಾಪಿಂಗ್ 2 ವರ್ಷದವರೆಗೆ ವಾರಂಟಿ ಕೊಡುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಅದ್ಭುತವಾದ ಪ್ರಾಡಕ್ಟ್ 2 ವರ್ಷ ವಾರಂಟಿ ಇದೆ. ಮತ್ತು 2 ವರ್ಷ ವಾರಂಟಿ ಅಷ್ಟೇ ಅಲ್ಲದೆ ಈ ಟವರ್ ಫ್ಯಾನ್ 25 ಫೀಟ್ ವರೆಗೆ ತಣ್ಣನೆ ಗಾಳಿ ಬೀಸುತ್ತದೆ. ಇದನ್ನೇನಾದ್ರೂ ಹಾಲ್ ನಲ್ಲಿ ಇಟ್ಟರೆ 25 ಫೀಟ್ ವರೆಗೆ ತಣ್ಣನೆ ಗಾಳಿ ಮೂಲೆ ಮೂಲೆಗೂ ಹೋಗಿ ಮುಟ್ಟುತ್ತದೆ. ವಾವ್, ಉಳಿದ ಫ್ಯಾನ್ಗಳು 10 ಫೀಟ್ 15 ಫೀಟ್ ವರೆಗೂ ಗಾಳಿ ಬೀಸುತ್ತದೆ. ಆದ್ರೆ ಈ ಫ್ಯಾನ್ 25 ಫೀಟ್ ವರೆಗೂ ಗಾಳಿ ಬೀಸುವುದು ದೊಡ್ಡ ವಿಷಯ. ನೋಡು, ಇದು ಅಷ್ಟೇ ಅಲ್ಲಮ್ಮ, ಇನ್ನೊಂದು ಪ್ರಮುಖ ವಿಷಯವಿದೆ. ಏನೆಂದು ಯೋಚನೆ ಮಾಡ್ತಿದ್ಯಾ? ಲೆಸ್ ವೇಟ್. ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ಈಗ ನೋಡು, ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ, ಅನ್ನೋಕೆ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಅತಿಥಿಗಳು ಬರ್ತಾರೆ. ಯಾವುದಾದ್ರೂ ಹಬ್ಬಗಳಲ್ಲಿ ಅತಿಥಿಗಳು ಬಂದ್ರೆ ಟೇಬಲ್ ಫ್ಯಾನ್, ಸ್ಟ್ಯಾಂಡ್ ಫ್ಯಾನ್ ಮತ್ತು ಬೇರೆ ತೂಕದ ಫ್ಯಾನ್ ಗಳನ್ನು ಒಯ್ಯಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದ್ರೆ ನಮ್ಮ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಇದ್ರೆ ಅಂತಹ ತೊಂದರೆ ಬರುವುದೇ ಇಲ್ಲ. ಯಾಕೆಂದ್ರೆ ಈ ಫ್ಯಾನ್ ಅನ್ನು ಸುಲಭವಾಗಿ 2 ಕೆಜಿ ತೂಕದ ಮಗುವನ್ನು ಎತ್ತಿಕೊಂಡಂತೆ ಎತ್ಕೊಳ್ಬಹುದು. ಜೊತೆ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಲಕ್ಷಣವಿರುವ ಈ ಫ್ಯಾನ್ ಯಾರು ಮಿಸ್ ಮಾಡ್ಕೊಳ್ತಾರೆ ಹೇಳಿ? ಕೂಡಲೇ ಮಿಸ್ ಕಾಲ್ ಕೊಡಿ, ನಿಮ್ಮ ಫ್ಯಾನ್ ಆರ್ಡರ್ ಮಾಡಿ. ನೋಡ್ತಾ ಇರೋ ಬ್ರ್ಯಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ನಮ್ಮ ಟೆಲಿಶಾಪಿಂಗ್ ನ ಮೆಗಾ ವಸ್ತುಗಳಲ್ಲಿ ಒಂದಾಗಿದೆ.
ಸ್ಮಾರ್ಟ್ ಆಗಿ ಯೋಚನೆ ಮಾಡಿ. ಟೆಲಿಬೈನ್ನಲ್ಲಿ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿ ಮಾಡಿ ನೋಡಿ. ಸಣ್ಣ ಸಣ್ಣ ಮಕ್ಕಳು ಖುಷಿ ಪಡ್ತಾರೆ. 100% ವ್ಯಾಲಿಡ್ ಫಾರ್ ಮನಿ. ಓಕೆ, ಇದರಷ್ಟೇ ವಾರಂಟಿ ಇರೋ ಸೂಪರ್ ಇರೋ ಸೀಲಿಂಗ್ ಫ್ಯಾನ್ ತಗೊಳಕ್ಕೆ ಹೋದ್ರೆ ಎಷ್ಟು ರೇಟಿಗೆ ಸಿಗುತ್ತೆ? ನಾವು ಮಾರುಕಟ್ಟೆಯಲ್ಲಿ ಹೋಗಿ ಒಂದು ಸಾದಾ ಫ್ಯಾನ್ ತಗೋಬೇಕಂದ್ರೆ 600-900 ಬೀಳುತ್ತೆ. ಅದಕ್ಕೆ ಬದಲಾಗಿ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ಸಿಗುತ್ತೆ. ನೋಡ್ತಾ ಇರೋ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ನಮ್ಮ ಟೆಲಿ ಶಾಪಿನ ಮೆಗಾ ವಸ್ತುಗಳಲ್ಲಿ ಒಂದಾಗಿದೆ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿ ಶಾಪಿಂಗ್ ನಲ್ಲಿ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿ ಮಾಡಿ ನೋಡಿ. ಸಣ್ಣ ಸಣ್ಣ ಮಕ್ಕಳು ಖುಷಿ ಪಡ್ತಾರೆ. ಈ ಟವರ್ ಫ್ಯಾನ್ ಕಂಟ್ರೋಲ್ ಮಾಡೋದಕ್ಕೆ ಮೂರು ರೀತಿಯ ಆಕ್ಷನ್ ಇದೆ. ಅದು ಹೇಗೆ ಅಂದರೆ ಲೋ, ಮೀಡಿಯಂ, ಹೈ. ಅದು ಅಲ್ಲದೆ ಗಾಳಿಯ ದಿಕ್ಕನ್ನು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡೋಕ್ಕೆ ಮೇಲೆ ಒಂದು ಬಟನ್ ಇದೆ. ಇದರಿಂದ ಮನೆಯ ತುಂಬ ಗಾಳಿ ಸುತ್ತಿ ತಂಪಾಗಿರಿಸುತ್ತದೆ. ಇದು ನಮ್ಮ ಟೆಲಿ ಶಾಪಿಂಗ್ನ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಇಂತಹ ಅದ್ಭುತವಾದ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ 2 ವರ್ಷದವರೆಗೆ ವಾರಂಟಿ ಇದೆ. ಸೊ ಇಂತಹ ಅಪಾರ್ಚುನಿಟಿ ಮಿಸ್ ಮಾಡ್ಕೊಳ್ಳದೆ ಮಿಸ್ ಕಾಲ್ ಕೊಡಿ, ಆರ್ಡರ್ ಮಾಡಿ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಖರೀದಿಸಿ. 100% ವ್ಯಾಲಿಡ್ ಫಾರ್ ಮನಿ. ನಮ್ಮ ಈ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ವಿಶೇಷವಾಗಿ ಏನ್ ಫ್ಯೂಚರ್ಸ್ ಇದೆ ನೋಡೋಣ ಬನ್ನಿ. 1. ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್. ನೀವು ಎಸಿ ಅಥವಾ ಇತರ ಫ್ಯಾನ್ ತೆಗೆದುಕೊಂಡ್ರೆ ಅದನ್ನು ಮನೆಯಲ್ಲಿ ಅಳವಡಿಸೋದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತದೆ. ಆದ್ರೆ ಟವರ್ ಫ್ಯಾನ್ ನಲ್ಲಿ ಅಂತಹ ತೊಂದರೆ ಇಲ್ಲ. ಒಯ್ದಿಟ್ಟು ಸ್ವಿಚ್ ಹಾಕಿ ಆನ್ ಮಾಡಿದ್ರೆ ಮುಗೀತು. ವಾವ್, ತುಂಬಾ ಚೆನ್ನಾಗಿ ಹೇಳಿದೆ ಪರಿಣಾಮ್. ಇದರಲ್ಲಿ ಮುಖ್ಯವಾದ ಫ್ಯೂಚರ್ಸ್ ಏನ್ ಗೊತ್ತಾ? ಲೆಸ್ ಎನರ್ಜಿ ಕನ್ಸಂಪ್ಷನ್, ಇದು ತುಂಬಾ ಮುಖ್ಯವಾದ ವಿಷಯ. ಬೇರೆ ಫ್ಯಾನ್ ಗಳನ್ನು ಬಳಸುವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಚೆಕ್ ನಲ್ಲಿ ನೀಡಬೇಕು. ಎಸಿ ಮತ್ತು ಕೂಲರ್ ಇಂಥ ಎಲ್ಲಾ ವಸ್ತುಗಳನ್ನು ಬಿಡಿ. ನಾವು ನಿಮಗೆ ಪರಿಚಯಿಸುತ್ತಿರುವ ಬ್ರಾಂಡೆಡ್ ಏರ್ ಕೂಲಿಂಗ್ ಟವರ್ ಫ್ಯಾನ್ ಉಪಯೋಗಿಸಿದರೆ ಅತಿ ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಗೊತ್ತಾ ಪರಿಣಾಮ್? ನಾರ್ಮಲ್ ಫ್ಯಾನ್ ಎಷ್ಟು ವಿದ್ಯುತ್ ಅನ್ನು ಉಪಯೋಗಿಸುತ್ತದೆಯೋ ಅದಕ್ಕಿಂತ ಕಡಿಮೆ ಬಳಕೆಯಾಗುತ್ತದೆ. ವಾವ್, ಸೂಪರ್ ಆದ ವಿಷಯ ಅಲ್ವಾ ಇದು? ಅಂದ್ರೆ ಇನ್ನೊಂದು ಸ್ಪೆಷಲ್ ಆದ ವಿಷಯ ಏನಂದ್ರೆ ಇದು ತುಂಬಾ ಕಡಿಮೆ ತೂಕ ಹೊಂದಿದೆ. ಇದು ತೂಕ ಎಷ್ಟು ಅಂದ್ರೆ ಕೇವಲ 2 ಕೆಜಿ ಇದೆ. ಇದನ್ನು ಹಾಲ್ನಲ್ಲಿ ಬೇಕಾದ್ರೆ, ಕಿಚನ್ ಅಲ್ಲಿ ಬೇಕಾದ್ರೆ, ಬೇರೆ ಬೇರೆ ರೂಮ್ ನಲ್ಲೂ ಬೇಕಾದ್ರೆ ಅದರಲ್ಲಿ ಆರಾಮಾಗಿ ಒಯ್ದಿಡಬಹುದು. ವಾವ್, ಸೂಪರ್. ಹಾಗಾದ್ರೆ 4ನೇ ಪಾಯಿಂಟ್ ಏನ್ ಗೊತ್ತಾ? ವರ್ಕ್ಸ್ ಇನ್ ಇನ್ವರ್ಟರ್ ತುಂಬಾ ಮುಖ್ಯವಾದ ವಿಷಯ. ಅದೇನೆಂದ್ರೆ ಯಾವಾಗಾದ್ರೂ ಪವರ್ ಕಟ್ ಆಯ್ತು ಅನ್ಕೊಳ್ರಿ, ಪವರ್ ಕಟ್ ಆದಾಗ ಅಂತಹ ಸಿಚುವೇಶನ್ ಹ್ಯಾಂಡಲ್ ಮಾಡುವುದಕ್ಕೆ ಪರ್ಫೆಕ್ಟ್ ಅಂದ್ರೆ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಎಕ್ಸಾಕ್ಟ್ಲಿ. ಇನ್ನೊಂದು ಏನಂದ್ರೆ ಡುಪ್ಲಿಕೇಟ್ ಟವರ್ ಫ್ಯಾನ್ ಕೂಡ ಇರುತ್ತವೆ. ಅವೆಲ್ಲ ಸ್ವಲ್ಪ ತೊಂದರೆ ಆದ್ರೂ ಸ್ಲೋ ಆಗುತ್ತವೆ. ಇದೆಲ್ಲ ಸಮಸ್ಯೆ ನಿಮ್ಗೆ ಆಗದ ಹಾಗೆ ನಮ್ಮ ಟೆಲಿಶಾಪಿನಲ್ಲಿ 2 ವರ್ಷಕ್ಕೆ ವಾರಂಟಿ ಕೊಡುತ್ತಿದ್ದೇವೆ ನಮ್ಮ ಟವರ್ ಫ್ಯಾನ್ ಗೆ. ಅಮೇಜಿಂಗ್. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ, ನಮ್ಮ ಸೂಪರ್ ಕೂಲಿಂಗ್ ಏರ್ ಟವರ್ ಫ್ಯಾನ್ 1400 RPM ನಿಂದ 140 W ವರೆಗಿನ ಪವರ್ ನಲ್ಲಿ ಸೂಪರ್ ಗಾಳಿಯನ್ನು ಕೊಡುತ್ತದೆ. ಸೂಪರ್ ಇದೆ ಅಲ್ವಾ? ಇದಷ್ಟೇ ಅಲ್ಲದೆ ಇದರಲ್ಲಿ 3-speed ಕಂಟ್ರೋಲ್ ಇದ್ದು ಅವುಗಳ ಮೂಲಕ ನಿಮಗೆ ಕಡಿಮೆ ಗಾಳಿ ಬೇಕಾದಾಗ ಲೋ ಇಡಬಹುದು, ಸ್ವಲ್ಪ ಮೀಡಿಯಂ ಬೇಕಾದಾಗ ಮೀಡಿಯಂ ಇಡಬಹುದು, ಅದಲ್ಲದೆ ಹೆಚ್ಚು ಗಾಳಿ ಬೇಕು ಅಂದ್ರೆ ಹೈ ಸ್ಪೀಡ್ ಕೂಡ ಇಡಬಹುದು. ಇದಲ್ಲದೆ ಈ ಹಾಲ್ ಅಲ್ಲಿ ಎಲ್ಲಾ ಕಡೆ ತಿರುಗಿ ಗಾಳಿ ಬೀಸಬೇಕಂದ್ರೆ ಸ್ವಿಂಗ್ ಆಪ್ಷನ್ ಅಲ್ಲಿ ಆನ್ ಮಾಡಬೇಕು, ಆದ್ದರಿಂದ ಎಲ್ಲಾ ಕಡೆ ಗಾಳಿಯು ಸ್ಪ್ರೆಡ್ ಆಗುತ್ತೆ. ವಾವ್, ಪರ್ಫೆಕ್ಟ್. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ 25 ಅಡಿವರೆಗೆ ಗಾಳಿಯನ್ನು ಬೀಸುತ್ತದೆ. ಯೋಚನೆ ಮಾಡಿ, ಎಸಿ ಆದ್ರೆ 10 ಅಡಿಯವರೆಗೂ ಬೀಸಬಹುದು, ಫ್ಯಾನ್ ಆದ್ರೆ 10.15 ಅಡಿಯವರೆಗೆ ಬೀಸಬಹುದು. ಆದರೆ ಈ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಲ್ಲಿ 25 ಅಡಿಯವರೆಗೂ ಗಾಳಿಯನ್ನು ಬೀಸುತ್ತದೆ. ಇನ್ನೊಂದೇನಂದ್ರೆ ಇತರ ಫ್ಯಾನ್ ಗಳಿಗಿಂತ ಇತರ ಪಾರ್ಟ್ಸ್ ಕಿತ್ತು ಬಿಡುತ್ತೇವೆ ಅನ್ನುವ ಭಯವೇ ಬೇಡ. ಇಟ್ಸ್ ಕಂಪ್ಲೀಟ್ಲಿ ಇನ್ ಅನ್ಬ್ರೇಕಬಲ್ ABC ಪ್ಲಾಸ್ಟಿಕ್ ನಿಂದ ತಯಾರಿಸಲ್ಪಟ್ಟಿದೆ. ನೀವು ಎಷ್ಟೇ ಕೆಳಗೆ ಎಸೆದರೂ ಸಣ್ಣ ಸ್ಕ್ರಾಚ್ ಕೂಡ ಆಗುವುದಿಲ್ಲ. ಅಮೇಜಿಂಗ್ ಫೀಚರ್ಸ್ ಇರೋ ಮತ್ತು ಇಷ್ಟು ಬ್ಯೂಟಿಫುಲ್ ಇರೋ ಟವರ್ ಫ್ಯಾನ್ ಯಾರಾದರೂ ಮಿಸ್ ಮಾಡ್ಕೊಳ್ತಾರಾ? ಯಾರು ಮಾಡುವುದಿಲ್ಲ. ಈ ಕೂಡಲೇ ಸ್ಮಾರ್ಟ್ ಆದ ಡಿಸೈನ್ ತಕ್ಕೊಳ್ಳಿ. ಟಿವಿ ಡಿಸ್ಪ್ಲೇ ಮೇಲೆ ಬರುತ್ತಿರುವ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲ್ ಏರ್ ಟವರ್ ಫ್ಯಾನ್
ಬೇರೆ ಯಾವ ಫ್ಯಾನ್ನಲ್ಲಿಯೂ ಇರದ ಸೂಪರ್ ಲಕ್ಷಣ ಇದರಲ್ಲಿ ಏನಿದೆ ಅಂದರೆ, ಬೇಸಿಗೆ ಶೆಕೆ ತಡೆಯದೆ ಸೀಲಿಂಗ್ ಫ್ಯಾನ್, ಟೇಬಲ್ ಫ್ಯಾನ್, ಸ್ಟ್ಯಾಂಡಿಂಗ್ ಫ್ಯಾನ್ ಯೂಸ್ ಮಾಡ್ತೀವಿ, ಆದರೆ ಅವುಗಳ ಗಾಳಿಯು ಸರಿಯಾಗಿ ಬೀಸುವುದಿಲ್ಲ. ಆದರೆ ಈ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ನಲ್ಲಿ ಸೂಪರ್ ಇರುವ ಒಂದು ವಿಷಯ ಇದೆ. ಪರಿಣಾಮ 1 ಅಡಿ 2 ಅಡಿ ಅಲ್ಲ 25 ಅಡಿ ದೂರದವರೆಗೂ ಕೂಡ ನಮ್ಮ ಬ್ರ್ಯಾಂಡೆಡ್ ಫ್ಯಾನ್ ಸೂಪರ್ ಆಗಿ ಗಾಳಿ ಬೀಸುತ್ತದೆ. ಈಗ ನೋಡೋಣ, ಅವಳು ಅಲ್ಲಿ ದಿಂಬಿನ ಪಕ್ಕ ಕೂತಿದ್ದಾಳೆ, ಆದರೆ ಫ್ಯಾನ್ ಇಲ್ಲಿದೆ. ಇಲ್ಲಿ ಫ್ಯಾನ್ ಆನ್ ಮಾಡಿದ್ರೆ ಅಲ್ಲಿವರೆಗೂ ಗಾಳಿ ಹೋಗುತ್ತದೆಯೋ ನೋಡೋಣ. ಎಸ್, 100 ಕ್ಕೆ 100 ಸತ್ಯ. ಹೇಳಬೇಕೆಂದರೆ ನಾನು ಶಿಮ್ಲಾದಲ್ಲಿ ಈ ದಿನ ಅಥವಾ ಕರ್ನಾಟಕದಲ್ಲಿ ಈ ದಿನ ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟೊಂದು ತಂಪು ಗಾಳಿ ಬೀಸುತ್ತದೆ. ಈಗ ನನ್ನ ಕೂದಲುಗಳಿಗೆ ಕಂಟ್ರೋಲೇ ಇಲ್ಲ, ಅಷ್ಟು ಗಾಳಿ ಬರುತ್ತದೆ. ಇದನ್ನು ನೋಡಿದರೆ ಈ ಪ್ರಾಡಕ್ಟ್ ಎಷ್ಟು ಸೂಪರ್ ಅನ್ನೋದು ತಿಳಿಬಹುದು. ಸೊ ಏನೇ ಆದರೂ ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಖರೀದಿಸಿ. ಸೊ ಇನ್ಮೇಲೆ ಈ ಸೀಲಿಂಗ್ ಫ್ಯಾನ್ಗಳಿಗೆ ಬೈ, ಟವರ್ ಫ್ಯಾನ್ಗೆ ಹಾಯ್. ಈ ನಮ್ಮ ಟೆಲಿಬೈ ಟವರ್ ಫ್ಯಾನ್ ಈಗ ಪರಿಚಯಿಸುತ್ತಿದೆ ಅಂದರೆ, ಈಗ ನಿಮ್ಮ ರೂಮ್ನಲ್ಲಿ ಒಂದು ಫ್ಯಾನ್ ಅಲ್ಲದೆ 2 ಫ್ಯಾನ್ ಬಳಸಿದ್ರು ಕೂಡ ಶೆಕೆಯಿಂದ ನೆಮ್ಮದಿಯಾಗಿ ನಿದ್ರೆ ಮಾಡಲು ಆಗುವುದಿಲ್ಲ. ಬೆಡ್ರೂಮಲ್ಲೇ ಆಗಲಿ, ಲಿವಿಂಗ್ ರೂಮ್ನಲ್ಲೇ ಆಗಲಿ, ಡ್ರಾಯಿಂಗ್ ರೂಮಲ್ಲೇ ಆಗಲಿ, ಒಂದು ಫ್ಯಾನ್ ಅಲ್ಲದೆ 2 ಫ್ಯಾನ್ ಬಳಕೆ ಮಾಡಿದರೂ ಆಗೋದೇ ಇಲ್ಲ. ಅದಕ್ಕಾಗಿ ನಿಮ್ಮ ಮನೆಗೆ ತನ್ನಿ ಬ್ರ್ಯಾಂಡೆಡ್ ಏರ್ ಟವರ್ ಫ್ಯಾನ್. ಈಗ ನೀವು ಸೀಲಿಂಗ್ ಫ್ಯಾನ್ ಹಾಕಿದ್ರೆ ಎಲ್ಲಾ ಧೂಳನ್ನು ಅದೇ ಹಿಡಿದಿಟ್ಟುಕೊಳ್ಳುತ್ತೆ. ಅದೇ ಹಿಡಿಯೋದು ಅಷ್ಟೇ ಏಕೆ? 3 ದಿನಕ್ಕೊಮ್ಮೆ ಮೇಲೆ ನಿಂತು ಸ್ವಚ್ಛ ಮಾಡೋದು ಎಂತ ಕಷ್ಟ, ಅದನ್ನು ಕ್ಲೀನ್ ಮಾಡಿಸೋಕೆ ಎಕ್ಸ್ಟ್ರಾ ಹಣ ಕೊಡಬೇಕಲ್ವಾ? ಇದೆಲ್ಲ ಬಿಡಿ, ಮುಖ್ಯವಾಗಿ ಇನ್ನೊಂದು ವಿಷಯ, ಇದರಿಂದ ಅಸ್ತಮಾ, ಶೀತ ಮತ್ತು ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ 3 ಸೀಲಿಂಗ್ ಫ್ಯಾನ್ ಇದ್ವು, ಅದನ್ನು ಕ್ಲೀನ್ ಮಾಡಲು ಹೋಗಿ ನಾನೇ ಡಸ್ಟ್ ಅಲರ್ಜಿ, ಅಸ್ತಮಾ ತೊಂದರೆ ನಾನೇ ಅನುಭವಿಸಿದ್ದೀನಿ. ಸೀಲಿಂಗ್ ಫ್ಯಾನ್ ಅನ್ನು ರೂಮ್ನಲ್ಲಿ ಇಟ್ಟರು, ಎಸಿ ರೂಮಲ್ಲಿ ಇಟ್ಟರು ಎಲ್ಲ ಧೂಳನ್ನು ಅದೇ ಹಿಡ್ಕೊಳ್ಳುತ್ತೆ, ಅದನ್ನು ಕ್ಲೀನ್ ಮಾಡಲು ಸಾಕು ಸಾಕಾಗಿ ಹೋಗುತ್ತೆ. ಟೇಬಲ್ ಫ್ಯಾನ್ ಅನ್ನು ಕ್ಲೀನ್ ಮಾಡಬೇಕಾದ್ರೆ ಅದೆಲ್ಲವನ್ನು ಬಿಚ್ಚಿ ಸ್ವಚ್ಛಗೊಳಿಸಬೇಕು, ಇದು ದೊಡ್ಡ ಕಷ್ಟ. ಖಂಡಿತ, ಇದೆಲ್ಲ ಕಷ್ಟವನ್ನು ಯಾಕೆ ಪಡಬೇಕು? ಅದಕ್ಕಾಗಿ ಒಂದು ಸೂಪರ್ ಆದ ಸೊಲ್ಯೂಷನ್ ಇದೆ ಅಲ್ಲ, ಅದೇ ಸೂಪರ್ ಆದ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ, ಇಂತಹ ಅದ್ಭುತವಾದ ಫ್ಯಾನ್ಗೆ 2 ವರ್ಷ ವಾರಂಟಿ ಸಿಗುತ್ತದೆ. ಓಕೆ, ಅವಾಗಲೇ ನಾವು ಮೊದಲೇ ಹೇಳಿದ ಹಾಗೆ ಬೇರೆ ಫ್ಯಾನ್ಗಳನ್ನು ತೆಗೆದುಕೊಂಡು ಹೋಗುವಾಗ ಅವು ಕೆಳಗೆ ಬಿದ್ದು ಅಥವಾ ತುಳಿದು ಒಡೆದು ಹೋಗಿಬಿಡುತ್ತವೆ. ಆದರೆ ಇಲ್ಲಿ ಅಂತಹ ಭಯವೇ ಬೇಡ, ಏಕೆಂದರೆ ಇದು ಒಂದು ಅನ್ಬ್ರೇಕೇಬಲ್. ಎಸ್, ಕೈ ಜಾರಿ ಬಿದ್ದರೂ ಕೂಡ ಇದು ಒಡೆಯುವುದಿಲ್ಲ. ಬೇಕಾದರೆ ಒಮ್ಮೆ ಟೆಸ್ಟ್ ಮಾಡಿ ಬಿಡೋಣ. ನೋ, ಒಟ್ಟು ಪ್ರೂವ್ ಮಾಡೇ ಬಿಡೋಣ. ಈಗ ಇದನ್ನು ಜೋರಾಗಿ ಕೆಳಗೆ ಬಿಡಿಸಿ ಬಿಡೋಣ, ಏನಾಗುತ್ತದೆ ನೋಡೋಣ. ಓ ಮೈ ಗಾಡ್, ಇದು ಸ್ಕ್ರಾಚ್ ಆದ್ರೆ ಹೇಗೆ? ಆಗಿರುವುದಿಲ್ಲ, ಸ್ಕ್ರಾಚ್ ಕೂಡ ಆಗಿರುವುದಿಲ್ಲ. ಓಕೆ ಓಕೆ, ಏ ಓ ಮೈ ಗಾಡ್, ಒಂದು ಸ್ವಲ್ಪವೂ ಸ್ಕ್ರಾಚ್ ಆಗಿಲ್ಲ, ಅದೇ ಮಾದರಿಯಲ್ಲಿ ಅದೇ ರೀತಿ ಇದೆ, ನಮ್ಮ ಕಣ್ಗಳೇ ನಂಬೋದಿಲ್ಲ, ಇದಕ್ಕೆ ಏನು ಆಗೋದಿಲ್ಲ. ಸೊ ಇಟ್ಸ್ ಎ ಕಂಪ್ಲೀಟ್ಲಿ ಅನ್ಬ್ರೇಕೇಬಲ್. ನಮ್ಮ ಟೆಲಿ ಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮಗೂ ಬೇಕೇ? ಖಂಡಿತ, ನೀವು ಇದನ್ನು ತೆಗೆದುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕೂಡಲೇ ಮಿಸ್ ಕಾಲ್ ಮಾಡಿ. ಟೆಲಿ ಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್, ಈ ಫ್ಯಾನ್ ಅಲ್ಲಿ ಏನಿದೆ ಅಂತ ಕೇಳ್ತೀರಾ? ಇದರಲ್ಲಿ ಹಲವಾರು ಫೀಚರ್ಸ್ ಇರೋದನ್ನ ನಾವು ನೋಡ್ತೀವಿ. ಅವೆಲ್ಲ ಏನು ಅನ್ನೋದನ್ನ ಇವರು ಹೇಳ್ತಾರೆ. ನಾವು ಹೇಳಿರುವ ಮುಖ್ಯವಾದ ಫ್ಯೂಚರ್, ಒಂದು, ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್. ನೀವು ಎಸಿ ಅಥವಾ ಇತರೆ ಫ್ಯಾನ್ ತೆಗೆದುಕೊಂಡರೆ ಅದನ್ನು ಮನೆಯಲ್ಲಿ ಅಳವಡಿಸುವುದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತದೆ, ಆದರೆ ಟವರ್ ಫ್ಯಾನ್ ನಲ್ಲಿ ಅಂತಹ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದೆ ಪರ್ಣ. ಇದರಲ್ಲಿ ಮುಖ್ಯವಾದ ಫ್ಯೂಚರ್ಸ್ ಏನ್ ಗೊತ್ತಾ? ಲೆಸ್ ಎನರ್ಜಿ ಕನ್ಸಂಪ್ಷನ್. ಇದು ತುಂಬಾ ಮುಖ್ಯವಾದ ವಿಷಯ. ಬೇರೆ ಫ್ಯಾನ್ ಗಳನ್ನು ಬಳಸುವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಚೆಕ್ ನಲ್ಲಿ ನೀಡಬೇಕು. ಬ್ರ್ಯಾಂಡೆಡ್ ಏರ್ ಕೂಲಿಂಗ್ ಟವರ್ ಫ್ಯಾನ್ ಉಪಯೋಗಿಸಿದ್ರೆ ಅತಿ ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಗೊತ್ತಾ ಪರಿಣ? ನಾರ್ಮಲ್ ಫ್ಯಾನ್ ಎಷ್ಟು ವಿದ್ಯುತ್ ಉಪಯೋಗಿಸುತ್ತದೆಯೋ ಅದಕ್ಕಿಂತ ಕಡಿಮೆ ಬಳಕೆಯಾಗುತ್ತದೆ. ಇನ್ನೊಂದು ಸ್ಪೆಷಲ್ ಆದ ವಿಷಯ ಏನಂದ್ರೆ, ಇದು ತುಂಬಾ ಕಡಿಮೆ ತೂಕ ಹೊಂದಿದೆ. ಇದರ ತೂಕ ಎಷ್ಟು ಅಂದ್ರೆ ಕೇವಲ 2 ಕೆಜಿ ಇದೆ. ಇದನ್ನು ಹಾಲಲ್ಲಿ ಬೇಕಾದ್ರೂ, ಕಿಚನ್ ಅಲ್ಲಿ ಬೇಕಾದ್ರೂ, ಬೇರೆ ಬೇರೆ ರೂಮ್ ನಲ್ಲಿ ಬೇಕಾದ್ರೆ ಆರಾಮಾಗಿ ಒಯ್ದು ಇಡಬಹುದು. ಸೂಪರ್. ಹಾಗಾದ್ರೆ 4ನೇ ಪಾಯಿಂಟ್ ಏನ್ ಗೊತ್ತಾ? ವರ್ಕ್ಸ್ ಇನ್ ಇನ್ವರ್ಟರ್. ತುಂಬಾ ಮುಖ್ಯವಾದ ವಿಷಯ ಅದೇನಂದ್ರೆ, ಯಾವಾಗಾದ್ರೂ ಪವರ್ ಕಟ್ ಆಯ್ತು ಅನ್ಕೊಳ್ಳಿ, ಪವರ್ ಕಟ್ ಆದಾಗ ಅಂತ ಸಿಚುಯೇಷನ್ ಹ್ಯಾಂಡಲ್ ಮಾಡೋದಕ್ಕೆ ಪರ್ಫೆಕ್ಟ್ ಅಂದ್ರೆ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಖಂಡಿತ, ಇದರ ಇನ್ನುಳಿದ ಫ್ಯೂಚರ್ಸ್ ಮತ್ತು ಇನ್ನೂ ಸ್ಪೆಷಲ್ ವಿಷಯಗಳನ್ನು ಅವರು ಹೇಳ್ತಾರೆ.
ಎಸ್, ಇಷ್ಟೆಲ್ಲ ಫೀಚರ್ಸ್ ಅಲ್ಲದೆ ಇನ್ನು ಎಷ್ಟೋ ಫೀಚರ್ಸ್ ಇದ್ದು ಅದನ್ನೆಲ್ಲ ಹೇಳಿದ್ರೆ ನಮಗೆ ಶೋಭೆಯೇ ದೊರೆಯದು. ಅಷ್ಟು ಒಳ್ಳೆಯ ಫೀಚರ್ಸ್ ನಮ್ಮ ಟವರ್ ಫ್ಯಾನ್ ನಲ್ಲಿದೆ. ಇಂತಹ ಬ್ರಾಂಡೆಡ್ ಏರ್ ಟವರ್ ಫ್ಯಾನ್ ಈಗಲೇ ನಿಮ್ಮದಾಗಿಸಿಕೊಳ್ಳುವುದು ಹೇಗೆ ಗೊತ್ತಾ? ಕೂಡಲೇ ನಿಮ್ಮ ತೆರೆಯ ಮೇಲೆ ಕಾಣುತ್ತಿರುವ ನಂಬರ್ ಗೆ ಮಿಸ್ ಕಾಲ್ ಕೊಡಿ. ಟೆಲಿ ಶಾಪಿಂಗ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮ್ಮ ಸ್ವಂತದಾಗಿಸಿಕೊಳ್ಳಿ. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿಸಿದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಎಸಿಗಳಿಗಿಂತ ಒಂದು ಸೂಪರ್ ಆದ ವಿಶೇಷತೆ ಏನ್ ಗೊತ್ತಾ? ಎಸಿಯನ್ನು ಒಂದು ಕಡೆ ಫಿಕ್ಸ್ ಮಾಡಿದರೆ ಅದು ಇರುವವರೆಗೂ ಅಲ್ಲೇ ಉಪಯೋಗ ಮಾಡಬೇಕಾಗುತ್ತದೆ. ಅದೇ ಮಾದರಿಯಲ್ಲಿ ಫ್ಯಾನ್ ಗಳು ಸಾಗಣೆ ಮಾಡಲು ಸುಲಭವಾಗುವುದಿಲ್ಲ. ಆದ್ರೆ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ಸುಲಭವಾಗಿ ಸಾಗಿಸಬಹುದು. ಇನ್ ಕೇಸ್ ನೀವೇನಾದ್ರೂ ಪಿಕ್ನಿಕ್ ಅಂತ ಹೊರಗಡೆ ಹೊರಟ್ರೆ ಇದನ್ನು ನೀವು ಯೋಚನೆ ಮಾಡದೆ ಜಾಲಿಯಾಗಿ ತಗೊಂಡು ಹೋಗಬಹುದು. ಹಲವು ರೀತಿ ಇದನ್ನ ಬಳಕೆ ಮಾಡಬಹುದು. ಇಂತಹ ಅತ್ಯುತ್ತಮ ಪ್ರಾಡಕ್ಟ್ ಯಾರಾದ್ರೂ ಮಿಸ್ ಮಾಡ್ಕೊಂತಾರ? ಸೊ ಮಿಸ್ ಮಾಡದೆ ತೆರೆ ಮೇಲೆ ಡಿಸ್ಪ್ಲೇ ಆಗ್ತಿರುವ ನಂಬರ್ ಗೆ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ. ನೀವು ಈ ಬ್ರಾಂಡೆಡ್ ಫ್ಯಾನ್ ಯೂಸ್ ಮಾಡಿದ್ರೆ ಖಂಡಿತವಾಗಿಯೂ ಖುಷಿ ಪಡುತ್ತೀರಿ. ಅಧಿಕ ಗುಣಮಟ್ಟದ ಟೇಬಲ್ ಫ್ಯಾನ್ ನಿಮ್ಮದಾಗಿಸಿಕೊಳ್ಳಿರಿ. ಶೆಕೆಯ ಹವೆಯನ್ನು ಎಳೆದುಕೊಂಡು ತಣ್ಣನೆಯ ಗಾಳಿಯನ್ನು ಸೂಸುತ್ತದೆ. ಇದೇ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಒಂದು ವೇಳೆ ಆಫ್ ಆದ್ರೆ ಶೆಕೆಯ ಸ್ಪ್ರೆಡ್ ಆಗುವುದನ್ನು ತಡೆಯುವುದನ್ನ ನೀವೇ ನೋಡಿ. ಇಂತಹ ಅತ್ಯುತ್ತಮವಾದ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ತುಂಬಾ ಕಾಂಪ್ಯಾಕ್ಟ್, ಲೈಟ್ ವೇಟ್, ಅನ್ಬ್ರೇಕಬಲ್. ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮ್ಮದಾಗಿಸಿಕೊಳ್ಳಬೇಕಾ? ಖಂಡಿತವಾಗಿ ನಿಮ್ಮದಾಗಿಸಿಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ ಗೆ ಕೂಡಲೇ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ. ದೀಪಿಕಾ, ನನಗೊಂದು ಡೌಟ್ ಇದೆ. ಒಂದು ಫ್ಯಾನ್ ಅಲ್ಲಿ ಎರಡು ಫ್ಯಾನ್ ಹೆಚ್ಚಿದ್ರು ಕೂಡ ಶೆಕೆ ಕಡಿಮೆ ಆಗುವುದಿಲ್ಲ, ಏಕೆ? ಖಂಡಿತ, ಇದು ಮಕ್ಕಳಲ್ಲಿಯೂ ಇರುವ ಪ್ರಶ್ನೆ ಆಗಿರುತ್ತದೆ. ವಾಹನಗಳ ಅತಿಯಾದ ಓಡಾಟ ಮತ್ತು ಬೇಸಿಗೆಯ ಸಂದರ್ಭದಲ್ಲಿ ಸೂರ್ಯನು ಭೂಮಿಯ ಹತ್ತಿರ ಇರುತ್ತಾನೆ. ಅವಾಗ ಭೂಮಿಯು ಕಾದು ಶಕೆಯು ಆಕಾಶದ ಕಡೆ ಹೋಗುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಐದನೇ ಫ್ಲೋರ್ ನಲ್ಲಿ ಇದ್ದರೂ ಸರಿ ಅಥವಾ ಒಂದನೇ ಫ್ಲೋರ್ ನಲ್ಲಿ ಇದ್ದರೂ ಸರಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದರೂ ಸರಿ ಸೀಲಿಂಗ್ ಫ್ಯಾನ್ ಇದ್ದರೆ ಅದು ಅಲ್ಲಿಯೇ ಸುತ್ತಿ ಶಕೆ ಹೆಚ್ಚಿಸುತ್ತದೆ. ಆಹಾ, ನಮ್ಮ ಟವರ್ ಫ್ಯಾನ್ ಬಳಕೆ ಮಾಡಿದ್ರೆ ಇಂಥ ಟೈಮ್ನಲ್ಲೂ ತೊಂದರೆ ಇಲ್ಲ. ಅದು ಏಕೆಂದರೆ ನಾನು ಹೇಳ್ತೀನಿ, ಅದಕ್ಕಾಗಿ ನಮ್ಮ ಟವರ್ ಫ್ಯಾನಲ್ಲಿ ಹೊಸ ಟೆಕ್ನಾಲಜಿ ಬಳಸಲಾಗಿದೆ. ಅದು ಏನಂದರೆ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿ. ಅವಾಗಲೇ ದೀಪಿಕಾ ಹೇಳಿದ ಹಾಗೆ ಸೀಲಿಂಗ್ ಫ್ಯಾನ್ ಮೇಲಿಂದ ಗಾಳಿಯನ್ನು ಕೆಳಗೆ ಬೀಸುವುದರಿಂದ ಸರಿಯಾಗಿ ನೆಲಕ್ಕೆ ತಗಲುವುದಿಲ್ಲ. ಆದರೆ ನಮ್ಮ ಟವರ್ ಫ್ಯಾನ್ ಕೆಳಗಿನಿಂದ ಮೇಲಕ್ಕೆ ಗಾಳಿಯನ್ನು ಪಸರಿಸುವುದರಿಂದ ಗಾಳಿಯು ಸುಲಭವಾಗಿ ಹರಡುತ್ತದೆ. ನಮ್ಮ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿಯನ್ನು ಲೈವ್ ಆಗಿ ಟೆಸ್ಟ್ ಮಾಡಿ ನೋಡೋಣ. ಈ ರೂಮಲ್ಲಿ ಎಷ್ಟು ಟೆಂಪರೇಚರ್ ಇದೆ ಎಂದು ನಮ್ಮ ಟೆಂಪರೇಚರ್ ಮೆಷಿನ್ ನಿಂದ ಚೆಕ್ ಮಾಡಿ ನೋಡೋಣ. ಈಗ ಎಷ್ಟಿದೆ ಅಂದ್ರೆ ದೀಪಿಕಾ, ಇಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಓ ಮೈ ಗಾಡ್, 35 ಡಿಗ್ರಿ ಇದೆ. ಈಗ ಎಷ್ಟಿದೆ ಅಂತ ನಮ್ಮ ಪರಿಣ ಚೆಕ್ ಮಾಡಿ ನೋಡಿದ್ದಾರೆ. ಈಗ ನಮ್ಮ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಆನ್ ಮಾಡಿ ನೋಡೋಣ. ಟೆಂಪರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಈಗ ನಾನು ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಆನ್ ಮಾಡ್ತೀನಿ. ಓ ಮೈ ಗಾಡ್, ಆನ್ ಮಾಡಿದ ತಕ್ಷಣ ಎಷ್ಟು ತಂಪು ತಂಪು ಗಾಳಿ ಬೀಸುತ್ತಿದೆ ಅಲ್ವೇ, ಹಾಗೆ ತುಂಬಾ ಚೆನ್ನಾಗಿದೆ. ಯಸ್, ಆನ್ ಮಾಡಿದ ತಕ್ಷಣ ಎಷ್ಟು ತಂಪು ತಂಪು ಗಾಳಿ ಬೀಸುತ್ತಿದೆ ಅಲ್ವೇ, ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಓ ಮೈ ಗಾಡ್, ಇಟ್ಸ್ ರಿಯಲಿ ಅನ್ಬಿಲೀವಬಲ್. ನೋಡು ಟೆಂಪರೇಚರ್ ಎಷ್ಟು ಕಡಿಮೆ ಆಗಿದೆ. ಸಮಯದಲ್ಲಿ ಕೂಡಲೇ 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಯಿತು. ಯೋಚನೆ ಮಾಡಿ, ನೀವು ಎಲ್ಲಿ ಹುಡುಕಿದರೂ ಇಂತಹ ಒಳ್ಳೆಯ ಫ್ರೆಶ್ ಮತ್ತು ಚಿಲ್ ಆದ ಗಾಳಿ ಸಿಗುವುದಿಲ್ಲ. ಖಂಡಿತ. ಸೊ ಇಂತಹ ಸೂಪರ್ ಆದ ಕ್ಯೂಟ್ ಆದ ಪ್ರಾಡಕ್ಟ್ ಯಾರಾದ್ರೂ ಮಿಸ್ ಮಾಡ್ಕೊಳ್ಳಾರ್ದೆ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಲಿ ಬಯಸ್ತಿದ್ದೀರಾ? ಈಗಲೇ ಡಿಸ್ಪ್ಲೇ ಮೇಲೆ ಹಾಕ್ತಿರುವ ನಂಬರ್ ಗೆ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಬುಕ್ ಮಾಡಿ. ನಮ್ಮ ಟವರ್ ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡಲು 3 ವಿಧದ ಆಪ್ಷನ್ ಇದೆ. ಅವುಗಳು ಯಾವುವು ಅಂದರೆ ಲೋ, ಮೀಡಿಯಂ, ಹೈ ಸ್ಪೀಡ್ ಆಪ್ಷನ್ ಮೂಲಕ ನಿಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಅಡ್ಜಸ್ಟ್ ಕೂಡ ಮಾಡಬಹುದು. ಸೊ ಇದರಿಂದ ರೂಮಿನ ತುಂಬೆಲ್ಲ ತಂಗಾಳಿಯು ಸುಲಭವಾಗಿ ಬೀಸುತ್ತದೆ. ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಬಗ್ಗೆ ಇಲ್ಲಿವರೆಗೆ ಕೇಳಿದ್ರಿ. ಅವಾಗಲೇ ಕೇಳಿದ ಹಾಗೆ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ 25 ಅಡಿವರೆಗೆ ಗಾಳಿ ಬೀಸುತ್ತದೆ ಎಂದು ಕೇಳಿದ್ದೀರಿ. ಆದರೆ ಅದನ್ನು ನಂಬುವುದು ಹೇಗೆ ಅಂತೀರಾ? ನಿಮಗೆ ನಂಬಿಕೆ ಬರಲ್ಲ ಎಂದು ಈಗ ನಾನು ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ನೋಡಿ, ಇದರ ಮೇಲೆ 3 ಕ್ಯಾಂಡಲ್ಗಳನ್ನು ಹಚ್ಚಿಟ್ಟಿದ್ದೇನೆ. ಇಲ್ಲಿಂದ 25 ಅಡಿ ದೂರ ನಮ್ಮ ಟವರ್ ಫ್ಯಾನ್ ಇಟ್ಟಿದ್ದು ಎಲ್ಲವೂ ಆರಿದ್ರೆ ಖಂಡಿತ 100% ನಂಬಲೇಬೇಕು. ಬನ್ನಿ ನೋಡೋಣ. ಓಕೆ, ನಾನು ಇವಾಗ ಟವರ್ ಫ್ಯಾನ್ ಬಟನ್ನ ಆನ್ ಮಾಡ್ತೀನಿ. ಈಗ ನಾನು ಆನ್ ಮಾಡಿದೆ. ಈಗ ನಿಮ್ಮ ಮುಂದೆ ಟವರ್ ಫ್ಯಾನಿಂದ 25 ಅಡಿ ದೂರ ಗಾಳಿ ಹೋಗಿ ಅಲ್ಲಿ ಇಟ್ಟಿದ್ದ ಕ್ಯಾಂಡಲ್ ಎಲ್ಲವೂ ಆರ್ಬಿಟ್ವು. ನಮ್ಮ
ನಂಬಿಕೆಗೆ ತಕ್ಕಂತಹ ಟೆಲಿಶಾಪಿಂಗ್ ಬ್ರಾಂಡೆಡ್ ಎ ಟವರ್ ಫ್ಯಾನ್ 2 ವರ್ಷದ ವಾರಂಟಿಯನ್ನು ನಮ್ಮ ಟೆಲಿಶಾಪಿಂಗ್ ನಲ್ಲಿ ಮೆಗಾ ಆಫರ್ ಆಗಿ ಕೊಡ್ತಿದೆ. ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿರುವ ಟೆಲಿಶಾಪಿಂಗ್ ಟವರ್ ಫ್ಯಾನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇಂತಹ ಒಳ್ಳೆ ಪ್ರಾಡಕ್ಟ್ ನಮ್ಮ ಟೆಲಿ ಶಾಪಿಂಗ್ ನಲ್ಲಿ 2 ವರ್ಷದ ವಾರಂಟಿಯೊಂದಿಗೆ ನಿಮಗೆ ನೀಡುತ್ತಾ ಇದ್ದೀವಿ, ಅದು ಕಡಿಮೆ ಬೆಲೆಯಲ್ಲಿ. ಧಗ ಧಗಿಸುವ ಶಕೆಯಲ್ಲಿ ನಿಮ್ಮಿಂದ ತಡೆಯಲು ಆಗುತ್ತಿಲ್ಲವೇ? ರಾತ್ರಿ ನೆಮ್ಮದಿಯ ನಿದ್ರೆ ಮಾಡಲು ಸಾಧ್ಯವಾಗುತ್ತಿಲ್ಲವೇ? ಫ್ಯಾನ್ ಇದ್ದರೂ ಶಕೆಯನ್ನು ತಡೆಯಲಾಗುತ್ತಿಲ್ಲವೇ? ಇನ್ವರ್ಟರ್ ಇದ್ದರೂ ಎಸಿ ಕೆಲಸ ಮಾಡುತ್ತಿಲ್ಲವೇ? ಚಿಂತೆ ಮಾಡಬೇಡಿ, ಹೊಸ ತಂತ್ರಜ್ಞಾನದೊಂದಿಗೆ ಕಡಿಮೆ ತೂಕದ ಫ್ಯಾನ್ ಪರಿಚಯಿಸುತ್ತಿದ್ದೇವೆ. ನಮ್ಮ ಟವರ್ ಫ್ಯಾನ್ ಅಧಿಕ ತಣ್ಣನೆಯ ಗಾಳಿ ಬೀಸುತ್ತದೆ. ಇದರಲ್ಲಿರುವ 4 ಕಂಟ್ರೋಲ್ ಬಟನ್ಗಳ ಮೂಲಕ ಎಷ್ಟು ಬೇಕೋ ಅಷ್ಟು ಗಾಳಿ ಪಡೆಯಬಹುದು. ಇದರಲ್ಲಿರುವ ವಿಶೇಷ ಮೋಟಾರ್ ಶಕ್ತಿ 4 ದಿಕ್ಕಿನತ್ತ ತಣ್ಣನೆಯ ಗಾಳಿಯನ್ನು ಬೀಸಲು ಸಹಾಯವಾಗಿದೆ. ನಮ್ಮ ಟವರ್ ಫ್ಯಾನ್ 25 ಅಡಿಯವರೆಗೆ ತಣ್ಣನೆಯ ಗಾಳಿಯನ್ನು ಬೀಸುತ್ತದೆ. ಇದನ್ನು ಎಲ್ಲಿ ಬೇಕಾದರೂ ಸುಲಭವಾಗಿ ಎತ್ತಿಕೊಂಡು ಹೋಗಬಹುದು. ಟೇಬಲ್ ಫ್ಯಾನ್ಗಳಲ್ಲಿ ಮಕ್ಕಳು ಕೈ ಹಾಕಿ ಗಾಯ ಮಾಡಿಕೊಳ್ಳುತ್ತಾರೆ, ಆದರೆ ಟವರ್ ಫ್ಯಾನ್ನಲ್ಲಿ ಇದರ ಭಯವೇ ಇಲ್ಲ. ಇದು ವರ್ಟಿಕಲ್ ಕಂಟ್ರೋಲ್ದಿಂದ ತಯಾರಾಗಿದೆ. ಈ ಟವರ್ ಫ್ಯಾನ್ 2 ವರ್ಷ ವಾರಂಟಿ ಇದೆ. ನಮ್ಮ ಟೆಲಿಶಾಪಿಂಗ್ ಮೂಲಕ ಖರೀದಿಸಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ.